ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ ಇವತ್ತಿನ ವಿಡಿಯೋದಲ್ಲಿ ಅನಾಟಮಿ ಆಫ್ ಫ್ಲಾರಿಂಗ್ ಪ್ಲಾಂಟ್ ಈ ಚಾಪ್ಟರ್ದು ಪಾರ್ಟ್ ಟು ವಿಡಿಯೋನ ಹಾಕ್ತಾ ಇದ್ದೀನಿ ಕಳೆದ ವಿಡಿಯೋದಲ್ಲಿ ನಾನು ಟಿಶ್ಯೂ ಸಿಸ್ಟಮ್ ಏನಿದೆ ಅದನ್ನು ಎಕ್ಸ್ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ಪ್ರತಿಯೊಂದು ಡೀಟೇಲ್ ಆಗಿ ಎಲ್ಲ ಪಾಯಿಂಟ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ ವಿಡಿಯೋ ನೀವು ಇನ್ನೂ ನೋಡಿಲ್ಲ ಅಂದರೆ ಅದನ್ನು ಫಸ್ಟ್ ನೋಡಿ ಬಿಕಾಸ್ ಅದು ಬೇಸಿಕ್ಸ್ ಆ ಬೇಸಿಕ್ಸ್ ನಿಮಗೆ ಅರ್ಥ ಆದ್ರೆ ಇವತ್ತಿನ ಏನಿದೆ ಕಾನ್ಸೆಪ್ಟ್ ಅದನ್ನು ನಿಮ್ಗೆ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಈ ಚಾಪ್ಟರ್ದು ವೇಟೇಜ್ ಏನಿದೆ ಅದು ಫೋರ್ ಮಾರ್ಕ್ಸ್ ಇರೋದ್ರಿಂದ ಒಂದು ಎಮ್ ಸಿ ಕ್ಯೂ ಬರುತ್ತೆ ಹಾಗೆ ಒಂದು ತ್ರೀ ಮಾರ್ಕ್ಸ್ ಕ್ವಶನ್ ಬರುತ್ತೆ ಸೊ ಈ ತ್ರೀ ಮಾರ್ಕ್ಸ್ ಅಥವಾ ಟೂ ಮಾರ್ಕ್ಸ್ ಬರುವಂಥ ಚಾನ್ಸಸ್ ಏನೇನೆಲ್ಲ ಕ್ವಶನ್ಸ್ ಇದೆ ಅಂತ ಈ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಹಾಕಿರ್ತೀನಿ ಆ ವಿಡಿಯೋನ ಕೂಡ ನೀವು ಚೆಕ್ ಮಾಡಿ ಮಾಡ್ಬೋದು ಅದನ್ನು ಬೇಕಿದ್ರೆ ನಿಮಗೆ ಐ ಬಟನಲ್ಲಿ ಅದರ ಲಿಂಕ್ನ ಕೊಟ್ಟಿರ್ತೀನಿ ಅದನ್ನ ಕ್ಲಿಕ್ ಮಾಡಿ ನೀವು ನೋಡ್ಕೊಳ್ಳಿ ಸೊ ಲೆಟ್ ಅಸ್ ಬಿಗಿನ್ ವಿತ್ ದ ಟುಡೇಸ್ ಟಾಪಿಕ್ ದಟ್ ಈಸ್ ಅನಾಟಮಿ ಆಫ್ ರೂಟ್ ಸ್ಟೆಮ್ ಅಂಡ್ ಲೀಫ್ ಫಸ್ಟ್ ರೂಟ್ ಬಗ್ಗೆ ನೋಡ್ತಾ ಹೋಗೋಣ ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಅನಾಟಮಿ ಆಫ್ ರೂಟ್ ಸೊ ಅನಾಟಮಿ ಆಫ್ ರೂಟ್ ಅನಾಟಮಿ ಆಫ್ ರೂಟ್ ಅಂದಾಗ ಯಾವುದನ್ನೆಲ್ಲ ಕಲಿಬೇಕಾಗುತ್ತೆ ಅನಾಟಮಿ ಆಫ್ ರೂಟ್ ರೂಟ್ನ ನಾವು ಕಲಿತಾ ಇದ್ದೀವಿ ಅಂದಾಗ ರೂಟಲ್ಲಿ ಬರುವಂಥ ಕೆಲವೊಂದು ಪರ್ಟಿಕ್ಯುಲರ್ ಅರೇಂಜ್ಮೆಂಟ್ ಆಫ್ ಟಿಶ್ಯೂಸ್ನ ನಾವು ನೋಡ್ತಾ ಹೋಗೋಣ ಸೊ ಯೂಶಲಿ ರೂಟ್ಸ್ ಹೇಗಿರುತ್ತೆ ಟ್ಯಾಪ್ ರೂಟ್ ಆದರೆ ಈ ಥರ ಇರುತ್ತೆ ಅಲ್ವಾ ಸೊ ಫೈಬ್ರಸ್ ರೂಟ್ ಆದರೆ ಚಿಕ್ಕ ಚಿಕ್ಕ ರೂಟ ಇರುತ್ತೆ ಯೂಶಲಿ ನಾವು ಸೆಕ್ಷನ್ ತೆಗಿಯೋದಕ್ಕಾಗೋದು ಟ್ಯಾಪ್ ರೂಟೆ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಇಲ್ಲಿ ನೀವು ಇದನ್ನು ಸೆಕ್ಷನ್ ತೆಗಿತೀರ ಅಂದ್ಕೊಳ್ಳಿ ಸೆಕ್ಷನ್ ತೆಗೆದಾಗ ನಿಮ್ಗೆ ಅದು ಹೇಗೆ ಕಾಣುತ್ತೆ ಈ ಥರ ಸರ್ಕ್ಯುಲರ್ ಸ್ಟ್ರಕ್ಚರ್ ಕಾಣುತ್ತೆ ಯಾಕೆ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಸರ್ಕ್ಯುಲರ್ ಆಗಿ ಕಾಣುತ್ತೆ ಸೆಕ್ಷನಲ್ಲಿ ಅಂತ ಕಳೆದ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನು ನೋಡ್ಕೊಳ್ಳಿ ಸೊ ಈ ಥರ ಸಿಲಿಂಡ್ ನಿಮಗೆ ಈ ಥರ ಸರ್ಕ್ಯುಲರ್ ಶೇಪಲ್ಲಿ ಕಾಣುವಂಥ ಸೆಕ್ಷನ್ ಏನಿದೆ ಅದರಲ್ಲಿ ಮೇನ್ ಏನಿರುತ್ತೆ ಅಂದರೆ ತ್ರೀ ರೀಜನ್ಸ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಿಲ್ಲ ಹಾಗೆಯೇ ಇಲ್ಲೂ ಕೂಡ ನೀವು ತ್ರೀ ರೀಜನ್ ನೋಡ್ಬೋದು ಔಟ್ ಆಫ್ ಮೋಸ್ಟ್ ರೀಜನ್ ಏನಿದೆ ಅದು ಎಪಿಡಾಮಲ್ ಸೆಲ್ಸಿಂದ ಇರುತ್ತೆ ಕೂಡಿರುತ್ತೆ ಓಕೆ ಸೊ ದಿಸ್ ಇಸ್ ಎಪಿಡಾಮಲ್ ಔಟರ್ ಕವರಿಂಗ್ ಓಕೆ ದಿಸ್ ಇಸ್ ಎಪಿಡಾಮಲ್ ಟಿಶ್ಯೂ ನೆಕ್ಸ್ಟ್ ಅದಾದ ಮೇಲೆ ನೆಕ್ಸ್ಟ್ ಬರುವಂಥದ್ದು ನೋಡಿ ಇದು ಮಿಡಲಲ್ಲಿ ವ್ಯಾಸ್ಕುಲರ್ ಟಿಶ್ಯೂ ದಿಸ್ ಇಸ್ ವ್ಯಾಸ್ಕುಲರ್ ಟಿಶ್ಯೂ ಹಾಗೆ ಇಲ್ಲಿ ಬರೋದು ಗ್ರೌಂಡ್ ಟಿಶ್ಯೂ ಸೊ ಹೀಗೆ ಮೂರು ರೀಜನಲ್ಲಿ ಔಟರ್ ಮಿಡಲ್ ಆ್ಯಂಡ್ ಇನ್ನರ್ ರೀಜನಲ್ಲಿ ನಮಗೆ ಯಾವುದೆಲ್ಲ ರೀತಿ ಡಿಫ್ರೆಂಟ್ ಸೆಲ್ಸ್ಗಳು ಅಥವಾ ಡಿಫ್ರೆಂಟ್ ಟಿಶ್ಯೂಸ್ಗಳು ಇದೆ ಅರೇಂಜ್ ಆಗಿದೆ ಅಂತ ನೋಡೋಣ ಒನ್ ಬೈ ಒನ್ ನೋಡ್ತಾ ಹೋಗೋಣ ಇಲ್ಲಿ ನಾನು ರಫಾಗೂ ಕೂಡ ಡ್ರಾ ಮಾಡ್ತೀನಿ ಹಾಗೆ ಪಕ್ಕದಲ್ಲಿ ನಿಮಗೆ ಒರಿಜಿನಲ್ ಆಗಿ ಪಿಕ್ಚರ್ ನೀವು ನೀಟಾಗಿ ಡ್ರಾ ಮಾಡಿದ್ರೆ ಹೇಗೆ ಕಾಣುತ್ತೆ ಅದರ ಪಿಕ್ಚರ್ ಕೂಡ ಹಾಕ್ತಾ ಇರ್ತೀನಿ ಸೊ ಸೈಮಲ್ಟೇನಿಯಸ್ಲಿ ಯು ಕ್ಯಾನ್ ಕಂಪೇರ್ ಆ್ಯಂಡ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸೊ ಅಸ್ ಬಿಗಿನ್ ವಿತ್ ದ ಅನಾಟ್ ಆಫ್ ರೂಟ್ ಸೊ ಇದು ಒಂದು ಐಡಿಯಾ ಸಿಕ್ಕಿದಲ್ವಾ ಸರ್ಕ್ಯುಲರ್ ಹೇಗೆ ಕಾಣ್ತಿರುತ್ತೆ ಅಂತ ಈಗ ಅದರ ಪ್ರತಿಯೊಂದು ರೀಜನ್ನ ಸಪೋಸ್ ನಾನು ಇದು ಈ ಇಷ್ಟು ಮಾತ್ರ ತೊಗೊಂಡ್ರೆ ಅಥವಾ ಇಷ್ಟು ಬೇಡ ಬಿಡಿ ಹೀಗೆ ಹೀಗೆ ತೊಗೊಳ್ಳೋಣ ಕಂಪ್ಲೀಟಾಗಿ ನಾವು ಇನ್ನ ಸ್ಟ್ರಕ್ಷನ್ ಕಂಪ್ಲೀಟಾಗಿ ತೊಳಗೋಣ ಓಕೆ ಸೊ ಈ ಥರ ಇಷ್ಟು ರೀಜನ್ನ ಮಾತ್ರ ನಾನು ಡ್ರಾ ಮಾಡಿದ್ರೆ ಹೇಗೆ ಕಾಣುತ್ತೆ ಅಂತ ಇಲ್ಲಿ ಈಗ ಡ್ರಾ ಮಾಡಿ ತೋರಿಸಿ ಮೀನ್ ವಲ್ಲಿ ನಾನು ಪಾಯಿಂಟ್ಸ್ಗಳನ್ನ ಬರಿತಾ ಹೋಗ್ತೀನಿ ಸೊ ನೋಡ್ಕೊಳ್ಳಿ ಕ್ಲೀನಾಗಿ ನೋಡ್ಕೊಳ್ಳಿ ಹೇಗಿರುತ್ತೆ ಏನು ಅಂತ ನೀವು ರೂಟ್ನ ಅಬ್ಸರ್ವ್ ಮಾಡಿದ್ರೆ ಔಟ ಮೋಸ್ಟ್ ಲೇಯರ್ ಕಾಣುವಂಥದ್ದು ಈ ಥರ ಎಪಿಡಾಮಲ್ ಟಿಶ್ಯೂ ಓಕೆ ಈ ಎಪಿಡಾಮಲ್ ಟಿಶು ಅಥವಾ ಎಪಿಡಮಲ್ ಸೆಲ್ಸ್ ಏನಿದೆ ಅದು ಹೀಗೆ ಅರೇಂಜ್ ಆಗಿರುತ್ತೆ ಸೊ ಇಲ್ಲೂ ಕೂಡ ಈ ಎಪಿಡಾಮಲ್ ಸೆಲ್ಗೆ ಇಲ್ಲಿ ರೂಟ್ ಅಲ್ಲಿ ಬಂದಾಗ ಇದನ್ನ ನಾವು ಏನಂತ ತಗಿತಿವಿ ಅಂದ್ರೆ ಎಪಿಬ್ಲೆಮಾ ಅಂತ ಕರಿತೀವಿ ಓಕೆ ವಿ ಡೋಂಟ್ ಆಸ್ ಎಪಿಡಮಿಸ್ ಎಪಿಡಮಿಸ್ ಅಂತ ನಾವೆಲ್ಲಿ ಹೇಳೋದು ಎಪಿಡಮಿಸ್ ಅಂತ ವರ್ಡ್ ಯೂಸ್ ಮಾಡೋದು ನಾವು ಸ್ಟೆಮ್ ಅಲ್ಲಿ ಇಲ್ಲಿ ನಾವು ಎಪಿಬ್ಲೆಮಾ ಅಂತ ಯೂಸ್ ಮಾಡ್ತೀವಿ ಎಪಿಬ್ಲೆಮಾ ಯಾಕೆ ಅಂದ್ರೆ ನೀವು ಇಲ್ಲಿ ಕ್ಯೂಟಿಕಲ್ನ ನೋಡೋದಿಲ್ಲ ನೋಡಿ ಕ್ಯೂಟಿಕಲ್ ಡ್ರಾ ಮಾಡಿದ್ದೀನಿ ನಾನು ಇಲ್ಲಿ ಕ್ಯೂಟಿಕಲ್ ಇರೋದಿಲ್ಲ ಕ್ಯೂಟಿಕಲ್ ಈಸ್ ಆಬ್ಸೆಂಟ್ ಇನ್ ರೂಟ್ಸ್ ಅಂತ ಅಲ್ಲಿ ಕಳೆದ ವಿಡಿಯೋದಲ್ಲಿ ಹೇಳಿದೆ ಸೊ ಕ್ಯೂಟಿಕಲ್ನ ಡ್ರಾ ಮಾಡೋ ಹೋಗಿಲ್ಲ ಯಾವಾಗ ಕ್ಯೂಟಿಕಲ್ ಆಬ್ಸೆಂಟ್ ಆಗಿರುತ್ತೆ ಅದನ್ನು ನಾನು ಎಪಿ ಎಪಿಡೋಮಿಸ್ ಅಂತ ಹೇಳಲ್ಲ ಎಪಿ ಎಪಿಬ್ಲೆಮಾ ಅಂತ ಹೇಳ್ತೀವಿ ಸೊ ಎಪಿ ಎಪಿಬ್ಲೆಮಾ ನಾನು ಡ್ರಾ ಮಾಡಿದ್ದೀನಿ ಹಾಗೆ ಇನ್ನೇನಿರುತ್ತೆ ಈ ಎಪಿ ಎಪಿಡೋಮಿಸಲ್ಲಿ ರೂಟ್ ಹೇರ್ ಇರುತ್ತೆ ವೆದರ್ ಇಟ್ ಈಸ್ ಆರ್ ಡೈಕೋಟ್ ರೂಟ್ ಹೇರ್ ಇರುತ್ತೆ ರೂಟ್ ಆಗಿರೋದ್ರಿಂದ ರೂಟ್ ಹೇ ಇರುತ್ತೆ ಸೊ ಔಟರ್ ಮೋಸ್ಟ್ ರೀಸನ್ ಯಾವುದು ಎಪಿ ಎಪಿಬ್ಲೆಮಾ ಸೊ ಎಪಿಬ್ಲೆಮ ಒನ್ ಪಾಯಿಂಟ್ ನೀವು ಹಾಗೆ ರೀಜನ್ ವೈಸೇ ಹೋಗಿ ಪಾಯಿಂಟ್ಸ್ ಬರೆಯುವಾಗಲೂ ಕೂಡ ರೀಜನ್ ವೈಸ್ ನೀವು ಪಾಯಿಂಟ್ಸ್ ಬರ್ಕೊಂಡೋದ್ರೆ ಈಸಿ ಆಗುತ್ತೆ ಸೊ ನಾನು ಕಂಪ್ಲೀಟಾಗಿ ಸೆಂಟೆನ್ಸ್ ಬರೆಯಲ್ಲ ಜಸ್ಟ್ ದ ಕೀ ವರ್ಡ್ಸ್ಗಳನ್ನ ಬರ್ಕೊಂಡು ಹೋಗ್ತೀನಿ ಎಪಿಬ್ಲೆಮಾದಲ್ಲಿ ಏನಿಲ್ಲ ಕ್ಯೂಟಿಕಲ್ ಆ್ಯಬ್ಸೆಂಟ್ ಓಕೆ ಕ್ಯುಟಿಕಲ್ ಆ್ಯಬ್ಸೆಂಟ್ ಹಾಗೆ ಇನ್ನೇನಿರುತ್ತೆ ರೂಟ್ ಹೇರ್ ಇರುತ್ತೆ ಓಕೆ ರೂಟ್ ಹೇರ್ ಸೊ ಇದಾಯ್ತಾ ರೂಟ್ ಹೇರ್ ಇಲ್ಲಿ ಬರೆಯೋದು ಬೇಡ ಬಿಕಾಸ್ ಡ್ರಾ ಮಾಡಬೇಕು ಸೊ ರೂಟ್ ಹೇರ್ನ ಕೆಳಗಡೆನೆ ಬರ್ಕೊಳ್ಳೋಣ ರೂಟ್ ಹೇರ್ ಸೊ ಎರಡನ್ನ ನಾವು ಇಲ್ಲಿ ನೋಡಿದ್ವಿ ರೂಟ್ ಹೇರ್ ನೋಡಿದ್ವಿ ಮತ್ತು ಕ್ರಿಟಿಕಲ್ನ ನೋಡಿದ್ವಿ ನೆಕ್ಸ್ಟ್ ರೀಸನಿಗೆ ಬರೋಣ ಇದು ಬೇಕಿದ್ರೆ ನೀವು ಈ ಸೆಲ್ಗಳನ್ನ ಡಿಸ್ಕ್ರಿಪ್ಷನ್ ಕೂಡ ಬರೀಬೋದು ನಾನು ಕಳೆದ ಬೇಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದೆಯಲ್ಲ ಹೇಗೆ ಅರೇಂಜ್ ಆಗಿರುತ್ತೆ ಅಂತ ಕಾಂಪ್ಯಾಕ್ಟ್ ಲೇರ್ ರೇಂಜ್ ಟೆಸ್ಟ್ ಮೆಡಪ್ ಆಫ್ ಪಾರಾಂಕೈಮಾ ಮತ್ತೆ ಕಂಟಿನ್ಯೂಸ್ ಆಗಿ ಅರೇಂಜ್ ಆಗಿದೆ ಈ ಪಾಯಿಂಟ್ಸ್ಗಳೆಲ್ಲ ಬೇಕಿದ್ರೆ ನೀವು ಆ್ಯಡ್ ಮಾಡ್ಬೋದು ನಾನು ಆ ಪಾಯಿಂಟ್ಸ್ಗಳನ್ನ ನಾನು ಇಲ್ಲಿ ಸ್ಕಿಪ್ ಮಾಡ್ತಾ ಇದ್ದೀನಿ ಅಷ್ಟೇ ಬಿಕಾಸ್ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ ಸೊ ಮತ್ತೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಕೂರೋದು ಬೇಡ ಅಂತ ಅದನ್ನು ನನಗೆ ಸ್ಕಿಪ್ ಮಾಡಿದ್ದೀನಿ ನೋಡಿ ಈ ಥರ ಇದನ್ನ ಇನ್ನೊಂದು ಸ್ಟ್ರಕ್ಚರ್ನ ನಾನು ಬರ್ಕೊಂಡಿದ್ದೀನಿ ಯಾಕೆ ಅಂದರೆ ಈಸಿಯಾಗಲಿ ಡ್ರಾ ಮಾಡೋದಕ್ಕೆ ಅಂತ ಸೊ ಸೆಕೆಂಡ್ ರೀಜನ್ ಯಾವುದು ಇಲ್ಲಿ ಕಾಣ್ತಾ ಇರೋದು ಇದು ಕಾಟೆಕ್ಸ್ ರೀಜನ್ ಈಗ ನಾನು ಏನು ಡ್ರಾ ಮಾಡ್ತಾ ಇದ್ದೀನಲ್ಲ ಇದು ಕಾಟೆಕ್ಸ್ ರೀಜನ್ ಈ ಕಾಟೆಕ್ಸ್ ರೀಜನಲ್ಲಿ ಸೆಲ್ಗಳನ್ನ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಯಾವ ಥರ ಸೆಲ್ನ ನಾನು ಡ್ರಾ ಮಾಡ್ತಾ ಇದ್ದೀನಿ ಯೂಶಲಿ ಥಿಕ್ಕಾಗಿ ಏನಾದರೂ ಸೆಲ್ನ ಡ್ರಾ ಮಾಡಿದ್ರೆ ಅದು ಕೋಲಂಕೈಮಾ ಅಥವಾ ಸ್ಲೀರಂಗೈಮ ಇರುತ್ತೆ ನಾನು ಇಲ್ಲಿ ಡ್ರಾ ಮಾಡ್ತಾ ಇರೋದು ಥಿನ್ ಸೆಲ್ಸ್ಗಳನ್ನ ಡ್ರಾ ಮಾಡ್ತಾ ಇದ್ದೀನಿ ಸೊ ಇಟ್ ವಾಟ್ ಇಟ್ ಮೀನ್ಸ್ ಇಟ್ ಈಸ್ ಮೇಡಪ್ ಆಫ್ ಪ್ಯಾರನ್ಕೈಮಾ ಸೆಲ್ಸ್ ಸೊ ಇದೆಲ್ಲ ನಾನು ಏನು ಬರಿತಾ ಇದ್ದೀನಲ್ಲ ಇದೆಲ್ಲ ಏನು ಅಂತಂದರೆ ಇದೆಲ್ಲ ಪ್ಯಾರನ್ ಕೈಮಾ ಸೆಲ್ಸ್ ಓಕೆ ಪ್ಯಾರನ್ ಕೈಮಾ ಹಾಗೆ ಇಲ್ಲಿ ನೀವು ಸೆಲ್ಗಳ ಮಧ್ಯ ನೀವು ಇಲ್ಲಿ ಸ್ಪೇಸ್ನ ನೋಡ್ತಾ ಇದ್ದೀರಾ ಒಂದು ಸೆಲ್ಗು ಇನ್ನೊಂದು ಸೆಲ್ಗೂ ನಾನು ಸ್ಪೇಸ್ ಕೊಡ್ತಾ ಇದ್ದೀನಿ ನೋಡಿ ಅಬ್ಸರ್ವ್ ಮಾಡಿ ಸ್ಪೇಸ್ ಇದೆ ಎಲ್ಲ ಕಡೆ ಇಲ್ಲಿ ನೋಡಿ ಇಲ್ಲಿ ಇದು ಗ್ಯಾಪ್ ಆಯಿತು ಇದು ಗ್ಯಾಪ್ ಆಯಿತು ಇದು ಈ ಥರ ಎಲ್ಲ ಗ್ಯಾಪ್ಗಳನ್ನ ನಾನು ಡ್ರಾ ಮಾಡ್ತಿದ್ದೀನಿ ಇದ್ದೀನಿ ಯಾಕೆ ಅಂದರೆ ಕೈಮಾ ಸೆಲ್ಸ್ ಅರೇಂಜ್ ಆದಾಗ ಗ್ಯಾಪ್ಗಳಿರುತ್ತೆ ಸೊ ಆ ಗ್ಯಾಪ್ನ ನಾವು ಏನು ಹೇಳ್ತೀವಿ ಅಂದರೆ ಸೆಲ್ಯುಲಾರ್ ಸ್ಪೇಸ್ ಅಂತ ಕರಿತೀವಿ ಓಕೆ ಸೊ ಇಲ್ಲಿ ಏನಿರುತ್ತೆ ಇಂಟರ್ ಸೆಲ್ಲಾಸ್ ಇರುತ್ತೆ ನೆಕ್ಸ್ಟ್ ರೀಜನ್ ಯಾವುದು ಕಾರ್ಟೆಕ್ಸ್ ಸೊ ಕಾರ್ಟೆಕ್ಸ್ ಬಗ್ಗೆ ಬರೆಯೋದಾದರೆ ಅಲ್ಲಿ ಯಾವ ಥರ ಸೆಲ್ಸ್ ಇರುತ್ತೆ ಅಥವಾ ಯಾವ ಥರ ಟಿಶ್ಯೂ ಇರುತ್ತೆ ಪ್ಯಾರಾಂಕೈಮ ಟಿಶ್ಯೂ ಇರುತ್ತೆ ಹಾಗೆ ಇಂಟರ್ ಸೆಲ್ಯುಲಾರ್ ಸ್ಪೇಸ್ ಇರುತ್ತೆ ಇಂಟರ್ ಸೆಲ್ಯುಲಾರ್ ಸ್ಪೇಸ್ ಸೊ ಇದೆರಡು ಪಾಯಿಂಟ್ನ ನೀವು ನೆನ್ಪಿಟ್ಕೊಳ್ಳಿ ಎಲ್ಲ ಪಾಯಿಂಟ್ ಪ್ರತಿಯೊಂದು ಪಾಯಿಂಟ್ ನಿಮ್ಗೆ ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ರೆ ಒಂದನ್ನು ಕೂಡ ಕೂಡ ಮಿಸ್ ನೀವು ಎಲ್ಲನೂ ಕಲಿಬೇಕಾಗುತ್ತೆ ಬೋರ್ಡ್ ಎಕ್ಸಾಮ್ಗೆ ಪ್ರತಿಯೊಂದು ಪಾಯಿಂಟ್ ಎಕ್ಸಾಕ್ಟಾಗಿ ಹಾಗೆ ಇರಬೇಕು ಅಂತ ಏನಿಲ್ಲ ಒಂದು ಸ್ವಲ್ಪ ನೀವು ಮೇನ್ ಮೇನ್ ಪಾಯಿಂಟ್ಸಾಗಿ ಕಲ್ತ್ರು ಆಗುತ್ತೆ ಸೊ ಇಲ್ಲಿ ಪ್ಯಾರಾಂಕಾಮ ಟಿಶ್ಯೂ ಮತ್ತು ಇಂಟರ್ಸೆಲ್ಲಾರ್ ಸ್ಪೇಸ್ ಇದೆ ಅಂತ ಇಲ್ಲಿ ನೀವು ಕಾಟೆಕ್ಸ್ ರೀಜನಲ್ಲಿ ಕಲ್ತ್ಕೊಂಡ್ರಿ ನೆಕ್ಸ್ಟ್ ರೀಜನ್ ಯಾವುದು ನೆಕ್ಸ್ಟ್ ರೀಜನ್ ಇಸ್ ಎಂಡೋಡೋಮಿಸ್ ಸೊ ಎಂಡೋಡಮಿಸ್ ಅಂದ್ರೆ ಏನಪ್ಪ ಇದುವರೆಗೂ ಏನು ಹೇಳಿರ್ಲಿಲ್ವಲ್ಲ ಮ್ಯಾಮ್ ಇದ್ರ ಬಗ್ಗೆ ಅಂದ್ರೆ ಇಲ್ಲೊಂದು ನಿಮಗೆ ಬೇರೆ ಕಲರ್ ಅಲ್ಲಿ ನಾನು ಡ್ರಾ ಮಾಡ್ತೀನಿ ನೋಡಿ ಕಲರ್ ನಿಮಗೆ ಬೇರೆ ಕಾಣ್ತಿದೆ ಅಂದ್ಕೊಂಡಿದ್ದೀನಿ ವಿಡಿಯೋದಲ್ಲಿ ಸೊ ಇಲ್ಲಿ ಒಂದು ಸಿಂಗಲ್ ಲೇಯರ್ನ ನಾನು ಡ್ರಾ ಮಾಡ್ತಾ ಇದೀನಿ ದಿಸ್ ಇಸ್ ಎಂಡೋಡೋಮಿಸ್ ಸೊ ಈ ಕಂಪ್ಲೀಟ್ ಈ ಸ್ಟ್ರಕ್ಚರ್ ಏನಿದೆ ಇದನ್ನ ನಾವು ಸ್ಟೀಲ್ ಅಂತ ಕರೀತೀವಿ ಈ ಸರ್ಕ್ಯುಲಾರ್ ಸ್ಟ್ರಕ್ಚರ್ ಸೆಂಟರ್ ಅಲ್ಲಿ ಇರುತ್ತಲ್ಲ ಆ ಸ್ಟ್ರಕ್ಚರ್ ನಾವು ಸ್ಟೀಲ್ ಅಂತ ಕರೆಯೋದು ಇದು ಎಪಿಡೋಮಿಲ್ ರೀಜನ್ ಇದು ಕಾಟೆಕ್ಸ್ ರೀಜನ್ ಸೊ ಲೆಟ್ ಮಿ ಶೋ ದಟ್ ಆಲ್ಸೋ ಇದು ಕಾಟೆಕ್ಸ್ ರೀಜನ್ ಓಕೆ ನೆಕ್ಸ್ಟ್ ಬರುವಂಥದ್ದು ಸ್ಟೀಲ್ ರೀಜನ್ ಸ್ಟೀಲ್ ರೀಜನ್ ಅಲ್ಲಿ ನಿಮಗೆ ಫಸ್ಟ್ ಲೇಯರ್ ಏನು ಕಾಣ್ತಿದ್ದೀಯ ಇದು ಎಂಡೋಡೋಮಿಸ್ ಓಕೆ ಎಂಡೋಡಮಿಸ್ ಎಂಡೋಡೋಮಿಸ್ ಹೇಗಿದೆ ಇಟ್ ಈಸ್ ಅಗೇನ್ ಇಟ್ ಈಸ್ ಹ್ಯಾವಿಂಗ್ ಅ ಕಾಂಪ್ಯಾಕ್ಟ್ಲಿ ಅರೇಂಜ್ ಸೆಲ್ಸ್ ಸಿಂಗಲ್ ಸೆಲ್ ಮತ್ತೆ ದೇರ್ ಇಸ್ ನೋ ಇಂಟರ್ಸೆಲ್ಲ ಸ್ಪೇಸ್ ಇಂಟರ್ಸೆಲ್ಲ ಸ್ಪೇಸ್ ಇದೆಯಾ ಒಂದು ಸೆಲ್ಗೂ ಇನ್ನೊಂದು ಸೆಲ್ಗೂ ಸ್ಪೇಸ್ ಇದೆಯಾ ಇಲ್ಲ ಸೊ ಯಾವಾಗ ಸೆಲ್ಗಳ ಮಧ್ಯೆ ಸ್ಪೇಸ್ ಇರಲ್ಲ ಅದನ್ನು ನಾವು ದೆರ್ ಇಸ್ ನೋ ಇಂಟರ್ ಸ್ಪೇಸ್ ಅಂತ ಹೇಳ್ಬೋದು ಸೆಲ್ಗಳ ಮಧ್ಯ ಸ್ಪೇಸ್ ಇದ್ದಾಗ ಇಂಟರ್ ಸೆಲ್ಯುಲಾರ್ ಇಂಟರ್ ಅಂದರೆ ಇದು ಒಂದು ಸೆಲ್ ಇದು ಒಂದು ಸೆಲ್ ಈಗ ನೀವು ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಅಂತ ಹೇಳಲ್ವಾ ಅಂದರೆ ಒಂದು ಸ್ಕೂಲ್ಗೆ ಇನ್ನೊಂದು ಸ್ಕೂಲ್ಗೆ ಮಧ್ಯ ಕಾಂಪಿಟೇಷನ್ ಅಂತ ಇಲ್ಲೂ ಕೂಡ ಇಂಟರ್ ಅಂತ ಯೂಸ್ ಮಾಡಿದ್ರೆ ಈ ಸೆಲ್ಲು ಈ ಸೆಲ್ ಮಧ್ಯದಲ್ಲಿ ಅಂತ ಅರ್ಥ ಎರಡೂ ಸೆಲ್ಗಳ ಮಧ್ಯೆ ಸ್ಪೇಸ್ ಇದ್ದರೆ ನಾವು ಇಂಟರ್ ಸ್ಪೇಸ್ ಇದೆ ಅಂತ ಹೇಳ್ತೀವಿ ಇಲ್ಲ ಅಲ್ವಾ ಸೊ ಸೆಲ್ಸ್ ಆರ್ ಕಾಂಪ್ಯಾಕ್ಟ್ಲಿ ಅರೇಂಜ್ ಇಟ್ ಇಸ್ ಮೇಡ್ ಅಪ್ ಆಫ್ ಪ್ಯಾರಾಂಕೈಮ ಸೆಲ್ಸ್ ಇದಿಷ್ಟು ನೀವು ನೆನ್ಪಿಟ್ಕೋಬೇಕು ಹಾಗೆ ಇನ್ನೊಂದು ಮೇನ್ ಪಾಯಿಂಟ್ ಏನು ಹೇಳಬೇಕು ಇಲ್ಲಿ ಅಂತಂದರೆ ಎವೆಂಡೋಡಮಿಸಲ್ಲಿ ಕ್ಯಾಸ್ಪೇರಿಯನ್ ಸ್ಟ್ರಿಪ್ ಅಥವಾ ಒಂದು ಕೆ ಕೆಮಿಕಲ್ ಡೆಪಾಸಿಷನ್ ಇಲ್ಲಿ ಇರುತ್ತೆ ಯಾವ ಕೆಮಿಕಲ್ ಅಂದ್ರೆ ಸುಬೆರಿನ್ ಅನ್ನೋ ಒಂದು ಕೆಮಿಕಲ್ ಇಲ್ಲಿ ಪ್ರೆಸೆಂಟ್ ಇರುತ್ತೆ ಓಕೆ ಸೊ ಸುಬೆರಿನ್ ಅನ್ನೋಂಥ ಕೆಮಿಕಲ್ ಇರೋದ್ರಿಂದನೇ ಅದನ್ನ ಕ್ಯಾಸ್ಪೇರಿಯನ್ ಸ್ಟ್ರಿಪ್ ಅಂತ ಹೇಳ್ತೀವಿ ಯೂಶಲಿ ಹೀಗೆ ಈ ವಾಲ್ ಏನು ಕಾಣ್ತಿದೆಯಲ್ಲ ನಿಮಗೆ ಈ ವಾಲ್ ಅಲ್ಲಿ ಹೀಗೆ ಅದು ಕೆಮಿಕಲ್ ಡೆಪಾಸಿಟ್ ಆಗಿರುತ್ತೆ ಸೊ ಯೂಶಲಿ ಏನಂತ ಅಂತ ಕರಿತೀವಿ ನಾವು ಟ್ಯಾಂಜೆನ್ಷಿಯಲ್ ವಾಲ್ ಅಂತ ಹೇಳ್ತೀವಿ ಅಂದ್ರೆ ಸೈಡ್ ವಾಲ್ಸ್ ಮತ್ತೆ ಇನ್ನರ್ ವಾಲ್ ಅಲ್ಲಿ ಈ ಸುಬೆರಿನ್ ಅನ್ನೋ ಕೆಮಿಕಲ್ ಇಲ್ಲಿ ಡೆಪಾಸಿಟ್ ಆಗಿ ಇದನ್ ಇದಕ್ಕೇನಂತ ಹೇಳ್ತೀವಿ ನಾವು ಕ್ಯಾಸ್ಪೇರಿಯನ್ ಸ್ಟ್ರಿಪ್ ಅಂತ ಕರಿತೀವಿ ಸೊ ಎಂಡೋಡಮಿಸ್ ರೀಜನ್ ಅಲ್ಲಿ ರೂಟ್ಸ್ ಅಲ್ಲಿ ಸ್ಟ್ರಿಪ್ಸ್ಗಳು ನೀವು ನೋಡ್ತೀರಾ ಓಕೆ ಸೊ ಹೇಗಿದೆ ಸೆಲ್ಸ್ಗಳು ಸ್ವಲ್ಪ ಬ್ಯಾರಲ್ ಶೇಪ್ ಅಂತ ಕೊಡ್ತಾರೆ ಇಲ್ಲಿ ನಾನು ಡ್ರಾ ಮಾಡಿರೋದು ನಿಮಗೆ ಬ್ಯಾರಲ್ ಥರ ಕಾಣಿಸದೇ ಇರ್ಬೋದು ಬ್ಯಾರಲ್ ಅಂದ್ರೆ ಗೊತ್ತಾ ಹೀಗೆ ಒಂದು ನೀವು ಬ್ಯಾರಲ್ ನೋಡಿರ್ತೀರಾ ಈ ಏನು ಹೇಳ್ತಾರೆ ಈ ವೈನ್ ಎಲ್ಲ ಸ್ಟೋರ್ ಮಾಡ್ಲಿಕ್ಕೆ ಈ ತರ ಒಂದು ಬ್ಯಾರಲ್ನ ಮಾಡ್ತಾರಲ್ಲ ಬ್ಯಾರಲ್ ಒಳಗಡೆ ತುಂಬಿಸಿರ್ತಾರಲ್ಲ ಸೊ ಇದನ್ನ ಬ್ಯಾರಲ್ ಅಂತ ಹೇಳೋದು ಇದ್ರ ತರ ಶೇಪ್ ಕಾಣ್ತಾ ಇದೆ ಸೆಲ್ಗಳು ಅಂತ ಅರ್ಥ ಸೊ ಇನ್ಸ್ಟಿಡ್ ಆಫ್ ಡ್ರಾಯಿಂಗ್ ಲೈನ್ ಈ ತರ ಡ್ರಾ ಮಾಡಿದ್ರೆ ನೋಡಿ ಈ ತರ ಡ್ರಾ ಮಾಡಿದ್ರೆ ಅದು ಬ್ಯಾರಲ್ ಶೇಪ್ ಸೊ ನಾನು ಡ್ರಾ ಮಾಡುವಾಗ ನಾನು ಏನು ಮಾಡಿದೆ ಸ್ವಲ್ಪ ರೆಕ್ಟಾಂಗ್ಯುಲರ್ ಶೇಪಲ್ಲಿ ಡ್ರಾ ಮಾಡಿಬಿಟ್ಟೆ ಇದನ್ನು ನೀವು ಬ್ಯಾರಲ್ ಶೇಪಲ್ಲಿ ಹೀಗೆ ಡ್ರಾ ಮಾಡಿದ್ರು ನಡೆಯುತ್ತೆ ಓಕೆ ಸೊ ಈ ಥರ ಬ್ಯಾರಲ್ ಶೇಪಲ್ಲಿ ಸೆಲ್ಸ್ಗಳು ಅರೇಂಜ್ ಆಗಿದೆ ಅಂತ ಅರ್ಥ ಸೊ ಏನೇನೆಲ್ಲ ಬರಿಬೋದು ನಾವು ಇಲ್ಲಿ ಎಂಡೋಡಮಿಸ್ಗೆ ಬ್ಯಾರಲ್ ಶೇಪ್ ಸೆಲ್ ಓಕೆ ಬ್ಯಾರಲ್ ಶೇಪ್ ಎಪಿಡಾಮಲ್ ಸೆಲ್ ಅಂತ ಬರೆಯೋಣ ಎಪಿಡ ಸಾರಿ ಎಪಿಡಾಮಲ್ ಅಲ್ಲ ಪ್ಯಾರಾಂಕೈಮ ಸೆಲ್ಸ್ ಅಂತ ಬರೆಯೋಣ ಪ್ಯಾರಂಕೈಮ ಸೆಲ್ಸ್ ಓಕೆ ಬ್ಯಾರಲ್ ಶೇಪ್ ಪ್ಯಾರಾಂಕೈಮ ಸೆಲ್ಸ್ ನೋ ಇಂಟರ್ ಸೆಲ್ ಸ್ಪೇಸ್ ಎಂಟರ್ಸ್ ಎಲ್ಲ ಸ್ಪೇಸ್ ಇಲ್ಲ ಹಾಗೆಯೇ ಇನ್ನೊಂದೇನು ಪಾಯಿಂಟ್ ಕ್ಯಾಸ್ಪೇರಿಯನ್ ಸ್ಟ್ರಿಪ್ಸ್ ಇದೆ ಕ್ಯಾಸ್ಪೇರಿಯನ್ ಸ್ಟ್ರಿಪ್ಸ್ ಪ್ರೆಸೆಂಟ್ ಇದೆ ಕ್ಯಾಸ್ಪೇರಿಯನ್ ಕ್ಯಾಸ್ಪೇರಿಯನ್ ಸ್ಟ್ರಿಪ್ಸ್ ಓಕೆ ಕ್ಯಾಸ್ಪೇರಿಯನ್ ಸ್ಟ್ರಿಪ್ಸ್ ಪ್ರೆಸೆಂಟ್ ಇದೆ ಸೊ ಇಷ್ಟು ಎಂಡೋಡರ್ಮಿಸ್ ಬಗ್ಗೆ ಆಯಿತು ನೆಕ್ಸ್ಟ್ ರೀಸನ್ ಯಾವುದು ಇಮಿಡಿಯೇಟ್ ಆಫ್ಟರ್ ದ ಎಂಡೋಡರ್ಮಿಸ್ ನೀವು ತಿನ್ ಸೆಲ್ಗಳ ಇನ್ನೊಂದು ಸಿಂಗಲ್ ಲೇಯರ್ ಅಥವಾ ಇಟ್ ಕ್ಯಾನ್ ಬಿ ಇವನ್ ಮೋರ್ ದನ್ ಒನ್ ಓಕೆ ಒನ್ ಲೇಯರ್ ಆದರೂ ಇರ್ಬೋದು ಅಥವಾ ಒನ್ ಲೈನ್ ಆದರೂ ಇರ್ಬೋದು ಮೋರ್ ದ್ಯಾನ್ ಒನ್ ಲೈನ್ ಆದರೂ ಇರ್ಬೋದು ಸೊ ಆ ಥರ ಸೆಲ್ಗಳಿಲ್ಲಿ ನೋಡ್ತೀವಿ ನಾವು ಜಸ್ಟ್ ಇನ್ನ ಸೈಡ್ ಟು ದ ಎಂಡೋಡಿಸ್ ಅದನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಪೆರಿ ಸೈಕಲ್ ಅಂತ ಕರಿತೀವಿ ಓಕೆ ಪೆರಿ ಸೈಕಲ್ ಸೊ ಪೆರಿ ಸೈಕಲ್ ಏನು ಒಂದು ಥಿನ್ ಸೆಲ್ಸ್ ಅರೇಂಜ್ಮೆಂಟ್ ಇನ್ ಸೈಡ್ ದ ಎಂಡೋಡಿಸ್ ನೆಕ್ಸ್ಟ್ ಯಾವುದು ಲೇಯರ್ ಪ್ಯಾರಿಸೈಕಲ್ ನಾನು ಏನಕ್ಕೆ ಲೇಯರ್ ಬೈ ಲೇಯರ್ ಬರಿತಾ ಇದ್ದೀನಿ ಅಂದರೆ ನೀವು ಹಾಗೆ ಓದಿದ್ರೆ ನೋಡಿ ಡ್ರಾ ಮಾಡುವಾಗಲೂ ಹಾಗೆ ಡ್ರಾ ಮಾಡಿ ಬರೀವಾಗ್ಲೂ ಹಾಗೆ ಬರೀರಿ ಆಗ ನಿಮಗೆ ಈಸಿಯಾಗಿ ಕಾನ್ಸೆಪ್ಟ್ ಅರ್ಥ ಆಗ್ಬಿಡುತ್ತೆ ನೀವು ಒಂದ್ಸಲಿ ಓದ್ಬಿಡೋದು ಮತ್ತೆ ಬರಿವಾಗ ಎಲ್ಲ ಮಿಕ್ಸ್ ಮಾಡಿ ಏನೇನೋ ಮಾಡಿಬಿಟ್ಟು ಬರ್ದು ಕನ್ಫ್ಯೂಸ್ ಆಗುತ್ತೆ ಸೊ ಹಾಗೆ ಬರ್ಕೊಂಡು ಬನ್ನಿ ಸೊ ಪ್ಯಾರಿಸೈಕಲ್ ಏನು ಇಟ್ ಇಸ್ ಮೆಡಪ್ ಆಫ್ ಸೆಲ್ಸ್ ಸೆಲ್ಸ್ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಓಕೆ ಪ್ಯಾರಂಕೈಮ ಸೆಲ್ಸ್ ಇರುತ್ತೆ ಇಲ್ಲಿ ಸಿಂಗಲ್ ಅಥವಾ ಟೂ ತ್ರೀ ಲೇಯರ್ಸ್ ಇರಬಹುದು ಓಕೆನಾ ಸೊ ಥಿನ್ ಲೇಯರ್ ಇಂಡೋಡಮಿಸ್ ಒಳಗಡೆ ಇರುವಂಥ ಲೇಯರ್ ನೆಕ್ಸ್ಟ್ ಪರಿಸೈಕಲ್ ಆದಮೇಲೆ ಆದ್ಮೇಲೆ ನಿಮ್ಗೆ ಒಳಗಡೆ ಏನು ಕಾಣುತ್ತೆ ಅಂದ್ರೆಲಾ ಬಂಡಲ್ಸ್ ಲಾಸ್ಟ್ ಇಸ್ ಅಬೌಟ್ ವ್ಯಾಸ್ಕುಲಾ ಬಂಡಲ್ ವ್ಯಾಸ್ಕ್ಯುಲಾ ಬಂಡಲ್ ಫುಲ್ ಬರೀತಾ ಇಲ್ಲ ನಾನು ವಿ ಬಿ ಅಂತ ಬರೀತಾ ಇದೀನಿ ವ್ಯಾಸ್ಕುಲಾ ಬಂಡಲ್ ಇಲ್ಲಿ ಹೇಗೆ ಅರೇಂಜ್ ಆಗಿದೆ ಅಂತ ನೋಡ್ತಾ ಹೋಗೋಣ ಸೊ ವ್ಯಾಸ್ಕುಲಾ ಬಂಡಲ್ ನಾನು ತೋರಿಸೋದಕ್ಕೆ ನಾನು ಬೇರೆ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಹೀಗೆ ನೀವು ಝೈಲಮ್ನ ನೀವು ನೋಡ್ಬೋದು ನಾನೀಗ ಡ್ರಾ ಮಾಡಿರೋದು ಡೈಕಾಟ್ ಆಗಿರೋದ್ರಿಂದ ಡೈಕಾಟ್ ಅಲ್ಲಿ ನಿಮಗೆ ಫೋರ್ ಬಂಡಲ್ಸ್ ಅಲ್ಲಿ ಈ ಝೈಲಮ್ ಅರೇಂಜ್ ಆಗಿದೆ ಸೊ ವಾಟ್ ಈಸ್ ದಿಸ್ ದಿಸ್ ಇಸ್ ಝೈಲಮ್ ಸೊ ಇಲ್ಲಿ ತೋರ್ಸೋಣ ಝೈಲಮ್ ಎಲ್ಲಿ ತೋರ್ಸೋಣ ಓಕೆ ದಿಸ್ ಇಸ್ ಝೈಲಮ್ ಹಾಗೆ ಝೈಲಮ್ ಮಾತ್ರ ಇರುತ್ತಾ ಇಲ್ಲ ಫ್ಲೋಯಮ್ ಕೂಡ ಇರುತ್ತೆ ಫ್ಲೋಯಮ್ನ ನಾನು ಹೀಗೆ ಡ್ರಾ ಮಾಡ್ತೀನಿ ಓಕೆ ಇದನ್ನ ಜಸ್ಟ್ ರಫ್ ಆಗಿ ನಾನು ಡ್ರಾ ಮಾಡ್ತಾ ಇರೋದು ಹೀಗೆ ಅನ್ಕೋಬೇಡಿ ಹೀಗೆ ಡ್ರಾ ಮಾಡಬೇಕು ಅಂತ ಅನ್ಕೋಬೇಡಿ ನೀಟಾಗಿ ಡ್ರಾ ಮಾಡಿ ಫ್ಲೋಯಮ್ನ ಡ್ರಾ ಮಾಡುವಾಗ ನೀಟಾಗಿ ನೀವು ಡ್ರಾ ಮಾಡ್ಕೋಬೋದು ನಾನು ರಫ್ ಆಗಿ ಫಾಸ್ಟ್ ಫಾಸ್ಟ್ ಆಗಿ ಡ್ರಾ ಮಾಡ್ತಾ ಇರೋದ್ರಿಂದ ಹೀಗೆ ತೋರಿಸ್ತಾ ಇದೀನಿ ಓಕೆ ಸೊ ಇದು ಫ್ಲೋಯಮ್ ಹೀಗೆ ಅರೇಂಜ್ ಆಗಿರುತ್ತೆ ಸೊ ಇದನ್ನು ಲೇಬಲ್ ಮಾಡ್ಬಿಡೋಣ ಓಕೆ ಇದು ಫ್ಲೋಯಮ್ ಓಕೆ ಸೊ ಏನೇನೆಲ್ಲ ನೋಡಿದ್ವಿ ನಾವು ನಾಲ್ಕು ಬಂಡಲ್ ಜೈಲಮ್ ನೋಡಿದೀವಿ ನಾಲ್ಕು ಬಂಡಲ್ ಫ್ಲೋಯಂ ನೋಡಿದೀವಿ ಸೊ ಏನಿರುತ್ತೆ ವಾಸ್ಕುಲ ಬಂಡಲ್ಲಿ ಝೈಲಂ ಮತ್ತೆ ಫ್ಲೋಯಂ ಇರುತ್ತೆ ಓಕೆ ಝೈಲಮ್ ಅಂಡ್ ಫ್ಲೋಯಂ ಇದು ಜೈಲಮ್ ಅಂಡ್ ಫ್ಲೋಯಂ ಎಷ್ಟು ಬಂಡಲ್ಸ್ ಕಾಣ್ತಿದೆ ಅಂದ್ರೆ ನಾನು ಫೋರ್ ಅಲ್ವಾ ಸೊ ಇಟ್ ಇಸ್ ಕಾಲ್ಡ್ ಟೆಟ್ರಾಡ್ ಟೆಟ್ರಾ ಅಂದ್ರೆ ಫೋರ್ ಅಲ್ವಾ ಟೆಟ್ರಾಡ್ ಅಂತ ಕರಿತೀವಿ ನಾವು ಇದು ಫೋರ್ ಬಂಡಲ್ಸ್ ಅಲ್ಲಿ ಅರೇಂಜ್ ಆಗಿದೆ ಹೇಗೆ ಅರೇಂಜ್ ಆಗಿದೆ ಇದನ್ನ ಅರೇಂಜ್ಮೆಂಟ್ ನಾನು ಆಲ್ರೆಡಿ ನಿಮಗೆ ವಾಸ್ಕುಲ ಬಂಡಲ್ ಟೈಪ್ಸ್ ಹೇಳುವಾಗ ಹೇಳಿದ್ದೆ

ಸೊ ನಾವು ನೋಡ್ತಾ ಇರೋ ಡೈಕಾಟ್ ರೂಟ್ ಅಲ್ಲಿ ಫ್ಲೋಯಮ್ ಹೇಗೆ ಅರೇಂಜ್ ಆಗಿದೆ ರೇಡಿಯಲ್ ಅರೇಂಜ್ಮೆಂಟ್ ಆಗಿದೆ ಮತ್ತೆ ನಾಲ್ಕು ಇರೋದ್ರಿಂದ ಅದನ್ನ ಟೆಟ್ರಾಡ್ ಅಂತ ಕರಿತೀವಿ ನಾನು ಇಲ್ಲಿವರೆಗೂ ನಾನು ನಿಮಗೆ ಇದು ಬರಿತಾ ಇರೋಂಥ ರೂಟ್ ಏನಿದೆ ಡಯಾಗ್ರಾಮ್ ಏನಿದೆ ಅಥವಾ ಎಕ್ಸ್ಪ್ಲನೇಷನ್ ಇದೆ ಡೈಕಾಟ ಮೊನೊಕೋಟಾ ಅಂತ ಹೇಳಲಿಲ್ಲ ಈಗ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಇಲ್ಲಿವರೆಗೂ ನಾವೇನು ಎಕ್ಸ್ಪ್ಲೇನ್ ಮಾಡಿದ್ವಿ ಅದು ಸೇಮ್ ಇರುತ್ತೆ ಮೊನೊಕಾಟ್ ರೂಟ್ಗೂ ಡೈಕಾಟ್ ರೂಟ್ ಮತ್ತೆ ಮೊನಕಾಟ್ಗೆ ಡಿಫ್ರೆನ್ಸ್ ಬರದೆ ಮೇನ್ ಆಗಿ ಇಲ್ಲಿ ವ್ಯಾಸ್ಕ್ಯುಲಾರ್ ಬಂಡಲ್ ವಿಷಯ ಬಂದಾಗ ಸೊ ಇಲ್ಲಿ ವ್ಯಾಸ್ಕುಲಾ ಬಂಡಲ್ ಇಲ್ಲಿ ಟೆಟ್ರಾಡ್ ಆಗಿದ್ರೆ ಮೋನೋಕಾಟ್ ಏನಾಗುತ್ತೆ ಅದು ಪಾಲಿ ಆರ್ಕ್ ಅಂತ ಹೇಳ್ತೀವಿ ಓಕೆನಾ ಸೊ ಪಾಲಿ ಆರ್ಕ್ ಅಂದ್ರೆ ಏನು ಅಂದ್ರೆ ಇದೇ ತರ ಸೇಮ್ ಬಟ್ ಇನ್ಸ್ಟೆಡ್ ಆಫ್ ಫೋರ್ ಬಂಡಲ್ ಮೋರ್ ದಾನ್ ಸಿಕ್ಸ್ ಬಂಡಲ್ಸ್ ಅರೇಂಜ್ ಆಗಿರುತ್ತೆ ಈ ಪಕ್ಕದಲ್ಲಿ ಪಿಕ್ಚರ್ ಹಾಕ್ತೀನಿ ಮೋನೋಕಾಟ್ದು ನೀವು ನೋಡ್ಕೊಳ್ಳಿ ಅಲ್ಲಿ ಮೋರ್ ದಾನ್ ಸಿಕ್ಸ್ ಬಂಡಲ್ ನೀವು ನೋಡಬಹುದು ಹಾಗೆ ಏನಾಗಿದೆ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಪೆರಿಫಿರಿಯಲ್ ರೀಜನ್ಗೆ ಜಾಸ್ತಿ ಅದು ಟುವರ್ಡ್ಸ್ ಪೆರಿಫಿರಲ್ ರೀಜನ್ ಇದೆ ಮಧ್ಯದಲ್ಲಿ ಏನಿದೆ ಸ್ವಲ್ಪ ಪಿತ್ ರೀಜನ್ ದೊಡ್ಡದಾಗಿದೆ ಬಟ್ ಇಲ್ಲಿ ನೋಡಿ ನೀವು ಈ ರೀಜನ್ ಏನಿದೆ ಇದನ್ನ ಪಿತ್ ರೀಜನ್ ಅಂತ ಹೇಳ್ತೀವಿ ನಾವು ಇಲ್ಲಿ ನಿಮಗೆ ಸೆಲ್ಗಳನ್ನ ತೋರಿಸ್ತೀವಿ ಈ ಸೆಲ್ ಇರುವಂತ ರೀಜನ್ ನಾವು ಈ ರೀಜನ್ ಪಿತ್ ಅಂತ ಕರಿತೀವಿ ಈ ಪಿತ್ ರೀಜನ್ ಅಲ್ಲಿ ನೀವು ಮೊನೋಕಾಟ್ ರೂಟ್ ಅಲ್ಲಿ ನೋಡುವಾಗ ಆ ಪಿತ್ ರೀಜನ್ ದೊಡ್ಡದಾಗಿದೆ ಸ್ಪೇಸ್ ಜಾಸ್ತಿ ಇದೆ ಬಟ್ ಇಲ್ಲಿ ಪಿತ್ ರೀಜನ್ ತುಂಬಾ ಚಿಕ್ಕದಾಗಿದೆ ಸೊ ಪಿತ್ ಹೈಲಿ ರೆಡ್ಯೂಸ್ ಅಂತ ಹೇಳ್ಬೋದು ಯೂಶಲಿ ಇದು ಆಬ್ಸೆಂಟ್ ಆಗಿರುತ್ತೆ ಕೆಲವೊಂದ್ಸಲಿ ಪ್ರೆಸೆಂಟ್ ಇದ್ರೆ ಚಿಕ್ಕದಾಗಿ ಸ್ವಲ್ಪ ಸ್ವಲ್ಪ ಪಿತ್ ಇರುತ್ತೆ ಓಕೆ ಯಾವುದ್ರಲ್ಲಿ ಡೈಕಾಟ್ ರೂಟಲ್ಲಿ ಅಲ್ಲಿ ಅದೇ ಮೋನೋಕಾಟ್ ಅಲ್ಲಿ ಸ್ವಲ್ಪ ದೊಡ್ಡದಾಗುತ್ತೆ ಪಿತ್ ಇಸ್ ಲಾರ್ಜ್ ಅಂತ ಹೇಳ್ಬೋದು ಈ ಪೋರ್ಷನ್ನ ಪಿತ್ ಅಂತ ಹೇಳೋದು ಸೊ ಲಾಸ್ಟ್ ಬೇಕೆ ನೀವು ಪಿತ್ನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ಪಿತ್ ಪಿತ್ ಇಸ್ ಆಬ್ಸೆಂಟ್ ಆರ್ ಇಫ್ ಇಟ್ ಇಸ್ ಪ್ರೆಸೆಂಟ್ ಇಟ್ ವಿಲ್ ಬಿ ವೆರಿ ಸ್ಮಾಲ್ ಇಟ್ ವಿಲ್ ಬಿ ಮೆಡಪ್ ಆಫ್ ಪಾರಾಂಕೈಮ ಸೆಲ್ಸ್ ಓಕೆ ಸೊ ಪಾರಾಂಕೆಮಾ ಟಿಶ್ಯೂ ಅಥವಾ ಪಾರಾಂಕೈಮ ಸೆಲ್ಸ್ ಅಲ್ಲಿ ಇರುತ್ತೆ ಇನ್ನೊಂದು ನಾನು ಹೇಳೋದು ಮತ್ತೆ ಏನಂದ್ರೆ ವ್ಯಾಸ್ಕುಲಾ ಬಂಡಲ್ಸ್ ಎಕ್ಸಾರ್ಕ್ ಆಗಿ ಅರೇಂಜ್ ಆಗಿರುತ್ತೆ ವಾಟ್ ಇಸ್ ದಿಸ್ ಎಕ್ಸಾರ್ಕ್ ಅರೇಂಜ್ಮೆಂಟ್ ಅಂದರೆ ಎಕ್ಸಾರ್ಕ್ ಅಂದರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಝೈಲಮ್ ಇಲ್ಲಿ ಒಂದು ಸಪ್ರೇಟಾಗಿ ಡ್ರಾ ಮಾಡಿ ತೋರಿಸ್ತೀನಿ ಹೀಗೆ ಅರೇಂಜ್ ಆಗಿರುವಂಥ ಝೈಲಮ್ನ ನೀವು ನೋಡ್ತಾ ಇದ್ದೀರಾ ಇದನ್ನು ನಾನು ಹೇಳಿದ್ದೆ ಅಂತ ಅಂದ್ಕೊಳ್ತೀನಿ ಪ್ರೀವಿಯಸ್ ವಿಡಿಯೋದಲ್ಲಿ ಇದು ಸ್ಮಾಲ್ ಇರೋದನ್ನ ನಾವೇನು ಹೇಳ್ತೀವಿ ಅಂತಂದರೆ ಪ್ರೋಟೋಝೈಲಮ್ ಅಂತ ಹೇಳ್ತೀವಿ ಪ್ರೋಟೋಝೈಲಮ್ ದೊಡ್ಡದಾಗಿರುವಂಥದ್ದನ್ನ ನಾವು ಮೆಟಾಝೈಲಮ್ ಅಂತ ಹೇಳ್ತೀವಿ ಮೆಟಾಝೈಲಮ್ ಓಕೆ ಪ್ರೋಟೋಝೈಲಮ್ ಮತ್ತು ಮೆಟಾಝೈಲಮ್ ನಿಮಗೆ ಯಾವ ಸೈಡ್ ಇದೆ ಅನ್ನೋದ್ರ ಬೇಸ್ ಮೇಲೆ ಡಿಫ್ರೆಂಟ್ ನೇಮ್ಸ್ ಇದೆ ಪ್ರೋಟೋಸೈಲಮ್ ಟುವರ್ಡ್ಸ್ ದ ಪೆರಿಫೆರಿ ಅಥವಾ ಟುವರ್ಡ್ಸ್ ದ ಪೆರಿ ಸೈಕಲ್ ಆ್ಯಂಡ್ ಮೆಟಾಸೈಲಮ್ ಟುವರ್ಡ್ಸ್ ದ ಪಿತ್ ಓಕೆ ಇಲ್ಲೇ ನೋಡ್ತಾ ಇದೀರ ಅರ್ಥ ಆಗ್ತಿದೆ ಪ್ರೋಟೋಸೈಲಮ್ ಯಾವುದು ಚಿಕ್ಕದಾಗಿದೆ ಅದು ಪೆರಿಸೈಕಲ್ ಕಡೆ ಇದೆ ದೊಡ್ಡದಾಗಿರೋದು ಪಿತ್ ಕಡೆ ಇದೆ ಸೊ ಈ ಥರ ಇದ್ರೆ ಅದನ್ನು ನಾವೇನು ಹೇಳ್ತೀವಿ ಎಕ್ಸಾರ್ ಕಂಡೀಷನ್ ಅಂತ ಹೇಳ್ತೀವಿ ಎಕ್ಸಾರ್ಕ್ ನೆನ್ಪಿಟ್ಕೊಳ್ಳಿ ಇನ್ನೊಂದು ಬರುತ್ತೆ ಅದು ರೂಟ್ ಇದು ರೂಟ್ ಅಲ್ವಾ ಸ್ಟೆಮ್ಮಲ್ಲಿ ಬರುತ್ತೆ ಸ್ಟೆಮ್ಮಲ್ಲಿ ಎಂಡ್ ಡಾರ್ಕ್ ಕಂಡೀಷನ್ ಬರುತ್ತೆ ಅದನ್ನು ನಾನು ನಿಮಗೆ ಮತ್ತೆ ತೋರಿಸ್ತೀನಿ ಸೊ ಇದು ಎಷ್ಟು ಅರ್ಥ ಆಗಿದೆಯಾ ಏನಿದೆ ಇಲ್ಲಿ ಎಕ್ಸಾರ್ ಕಂಡೀಷನ್ ಇರುತ್ತೆ ಸೊ ಎಲ್ಲ ಇದೆ ಸೇಮ್ ಬರೀ ರಿಮೋನೋಕಾಟ್ ರೂಟ್ಗೆ ಬರೀ ಡಿಫ್ರೆನ್ಸ್ ಎಲ್ಲಿ ಬರುತ್ತೆ ಇಲ್ಲಿ ಮಾತ್ರ ಡಿಫ್ರೆನ್ಸ್ ಬರುತ್ತೆ ಯಾವಾಗ ವ್ಯಾಸ್ಕುಲಾ ಬಂಡಲ್ದು ಬಗ್ಗೆ ಬಂದಾಗ ವ್ಯಾಸ್ಕುಲಾ ಬಂಡಲ್ ಬಂದಾಗ ಅರೇಂಜ್ಮೆಂಟ್ ಏನಿದೆ ಇದು ಸೇಮ್ ಇರುತ್ತೆ ಹೀಗೇನೆ ರೇಡಿಯಲ್ ಅರೇಂಜ್ಮೆಂಟೇ ಇರುತ್ತೆ ಬಟ್ ಪಾಲಿಯರ್ ಕಂಡೀಷನ್ ಇರುತ್ತೆ ಸೇಮ್ ಎಕ್ಸಾಕ್ಟ್ ಪಿತ್ ಲಾರ್ಜ್ ಮತ್ತೆ ಪಿತ್ ಸ್ಮಾಲ್ ಇಷ್ಟ ನೆನ್ಪಿಟ್ಕೊಳ್ಳಿ ಯಾವ್ದ್ರಲ್ಲಿ ಲಾರ್ಜ್ ಇರುತ್ತೆ ಮೋನೋಕಾಟ್ ರೂಟ್ ಅಲ್ಲಿ ಲಾರ್ಜ್ ಇದೆ ಇಲ್ಲಿ ಸ್ಮಾಲ್ ಇದೆ ಇಷ್ಟು ನೆನಪಿಟ್ಕೊಂಡ್ರೆ ಸಾಕು ಸೊ ದಿಸ್ ಇಸ್ ಅಬೌಟ್ ದ ಡೈಕಾಟ್ ಅಂಡ್ ಮೋನೋಕಾಟ್ ರೂಟ್ ನೆಕ್ಸ್ಟ್ ಈಗ ಅನಾಟಮಿ ಆಫ್ ಸ್ಟೆಮ್ ನೋಡ್ತಾ ಹೋಗೋಣ ಅನೋಟಮಿ ಸ್ಟೆಮ್ಮಲ್ಲೂ ಕೂಡ ನಿಮಗೆ ಸೇಮ್ ನನ್ನ ಮುಂಚೆ ತೋರಿಸಿದೆ ಅಲ್ಲ ಪ್ರೀವಿಯಸ್ಸಲ್ಲಿ ರೂಟ್ನ ನಾವು ಸೆಕ್ಷನ್ ತೊಗೊಂಡ್ರೆ ಸರ್ಕ್ಯುಲರ್ ಕಾಣುತ್ತೆ ಅಂತ ಸೊ ಇಲ್ಲೂ ಕೂಡ ಹಾಗೆಯೇ ನಾವು ಸ್ಟೆಮ್ನ ನಾವು ಸೆಕ್ಷನ್ ತೊಗೊಂಡಾಗ ಸರ್ಕ್ಯುಲರ್ ಶೇಪೇ ಕಾಣುತ್ತೆ ಸೊ ಸರ್ಕ್ಯುಲರ್ ಶೇಪಲ್ಲಿ ನಾವು ಕಟ್ ಮಾಡಿದಾಗ ಹೇಗೆ ಕಾಣುತ್ತೆ ಅಂತ ನಾನು ಪಿಕ್ಚರ್ ಹಾಕಿದ್ದೀನಿ ನಾನು ಡ್ರಾ ಮಾಡಕ್ಕೆ ಹೋಗಲ್ಲ ಸೊ ಆ ಸೆಕ್ಷನಲ್ಲಿ ಆ ಕಂಪ್ಲೀಟ್ ಸರ್ಕ್ಯುಲರ್ ಸೆಕ್ಷನಲ್ಲಿ ಒಂದು ಪೋರ್ಷನ್ನ ಮಾತ್ರ ನಾನು ಈಗ ಡ್ರಾ ಮಾಡ್ತಾ ಮಾಡ್ತಾ ಪ್ರತಿಯೊಂದು ಲೇಯರ್ಸ್ ಅಥವಾ ಪಾರ್ಟ್ಸ್ನ ನಾನು ಹೇಳ್ತಾ ಹೋಗ್ತೀನಿ ಸೊ ಫಸ್ಟ್ ಔಟರ್ ಮೋಸ್ಟ್ ಲೇಯರ್ ಏನಿದೆ ಅದನ್ನು ನಾವೇನು ಹೇಳ್ತೀವಿ ಎಪಿಡಮೆಸ್ ಇಲ್ಲಿ ನಾವು ವರ್ಡ್ ಎಪಿಡರ್ಮಿಸ್ ಅಂತಲೇ ಯೂಸ್ ಮಾಡ್ತೀವಿ ಪ್ರಿವಿಯಸ್ ಅಲ್ಲಿ ಏನು ಯೂಸ್ ಮಾಡಿದ್ವಿ ರೂಟಲ್ಲಿ ರೂಟಲ್ಲಿ ನಾವು ಎಪಿ ಬ್ಲೆಮಾ ಅಂತ ಯೂಸ್ ಮಾಡಿದ್ವಿ ಸೊ ಇಲ್ಲಿ ನಾವು ಎಪಿ ಬ್ಲೆಮಾ ಅಂತ ಹೇಳೋಲ್ಲ ಇಲ್ಲಿ ನಾವು ಎಪಿಡೋಮಿಸ್ ಅಂತ ಹೇಳ್ತೀವಿ ಸೊ ಇಲ್ಲಿ ನಾವು ಸೆಲ್ಸ್ಗಳನ್ನ ತೋರಿಸುವಂಥದ್ದು ಎಲಾಂಗೇಟೆಡ್ ಸೆಲ್ ಕಾಂಪ್ಯಾಕ್ಟ್ ಲೇ ಅರೇಂಜ್ ಕಂಟಿನ್ಯೂಯಸ್ ಲೇಯರ್ ಸಿಂಗಲ್ ಲೇಯರ್ ಅರೇಂಜ್ಮೆಂಟ್ನ ನಾವು ಇಲ್ಲಿ ನೋಡ್ತೀವಿ ಸೊ ಇದನ್ನು ಆಲ್ರೆಡಿ ನಾವು ಕಲ್ತಿದ್ವಿ ಇಲ್ಲಿ ಸ್ಟೆಮ್ಮಲ್ಲೂ ಕೂಡ ಕೆಲವೊಂದು ಸಲಿ ಅಷ್ಟುಮೆಟ ಪ್ರೆಸೆಂಟ್ ಇರುತ್ತೆ ಕಂಪ್ಲೀಟ್ ಆಗಿ ಆಬ್ಸೆಂಟ್ ಅಂತ ಹೇಳೋಕ್ಕಾಗಲ್ಲ ಲೀಫ್ ಅಲ್ಲಿ ಜಾಸ್ತಿ ಇರುತ್ತೆ ಬಟ್ ಸ್ಟೊಮ್ಯಾಟಾ ಸ್ಟೆಮ್ ಅಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಇರುತ್ತೆ ಸೊ ಟೊಮ್ಯಾಟನ್ನು ನಾನು ಡ್ರಾ ಮಾಡಿದ್ದೀನಿ ಹಾಗೆ ಇನ್ನೊಂದೇನಿರುತ್ತೆ ಹೇರ್ಲೆಗ್ ಸ್ಟ್ರಕ್ಚರ್ ಇಲ್ಲಿ ಕಾಣುವಂಥದ್ದು ಹೇರ್ ಲೆಕ್ ಸ್ಟ್ರಕ್ಚರ್ ಯಾವುದು ಇಲ್ಲಿ ಕಾಣುವಂಥದ್ದು ಸೆಲ್ಯುಲಾರ್ ಹೇರ್ ಲೆಗ್ ಸ್ಟ್ರಕ್ಚರ್ ದಟ್ ಇಸ್ ಕೋಲ್ಡ್ ಟ್ರೈಕೋಮ್ ಸೊ ಟ್ರೈಕೋಮ್ನ ನಾನು ಇಲ್ಲಿ ಡ್ರಾ ಮಾಡ್ತಾ ಇದ್ದೀನಿ ಸೊ ಎಪಿಡಮಸ್ ಎಲ್ಲಿ ಏನೇನಿದೆ ಪ್ಯಾರಂಕೈಮಾ ಸೆಲ್ಸ್ ಇದೆ ಇಟ್ ಇಸ್ ಮಡಪ್ ಆಫ್ ಪ್ಯಾರಂಕೈಮಾ ಸೆಲ್ ಹಾಗೆ ಸೆಲ್ಸ್ ಎಲ್ಲ ಹೇಗಿದೆ ಕಾಂಪ್ಯಾಕ್ಟ್ ಅರೇಂಜ್ ಆಗಿದೆ ಅದರಲ್ಲಿ ಸ್ಟೊಮ್ಯಾಟಾ ಫ್ಯೂಸ್ ಟೊಮ್ಯಾಟಾ ಇದೆ ಓಕೆ ಫ್ಯೂಸ್ ಆ್ಯಂಡ್ ದೆನ್ ಯು ವಿಲ್ ಫೈಂಡ್ ಅ ಸಾರಿ ಸ್ಟೊಮ್ಯಾಟಾ ಎಸ್ ಟಿ ಓ ಬರ್ಬೇಕು ಇಲ್ಲಿ ಸ್ಟೊಮ್ಯಾಟ ಫ್ಯೂಸ್ ಟೊಮ್ಯಾಟ ಯು ಕ್ಯಾನ್ ಫೈಂಡ್ ಸೊ ಡಯಾಗ್ರಾಮ್ ಆಸೈಡ್ ಬರೋದ್ರಿಂದ ಇದನ್ನು ರಬ್ ಮಾಡ್ಕೊಬಳ ಸೊ ಪಾರಂಕ್ರಮ ಇದೆ ಸ್ಟೊಮ್ಯಾಟ ಇದೆ ದೆನ್ ಒಟೆಲ್ಸ್ ಇಸ್ ದೇರ್ ಟ್ರೈಕೋಮ್ ಇಸ್ ದೇರ್ ಟ್ರೈಕೋಮ್ ಓಕೆ ಟ್ರೈಕೋಮ್ ಕೂಡ ನಿಮ್ಗೆ ಇಲ್ಲಿ ಕಾಣುತ್ತೆ ಓಕೆನಾ ಟ್ರೈಕೋಮ್ ಬಿಟ್ಟರೆ ಇನ್ನೇನು ಕಾಣುತ್ತೆ ಅಂದರೆ ಕ್ಯುಟಿಕಲ್ ಕ್ಯೂಟಿಕಲ್ ಕೂಡ ಇಲ್ಲಿ ಪ್ರೆಸೆಂಟ್ ಇದೆ ಇದು ರೂಟಲ್ಲಿ ಮಾತ್ರ ಆಬ್ಸೆಂಟ್ ಸ್ಟೆಮ್ಮಲ್ಲಿ ಮತ್ತೆ ಲೀಫಲ್ಲಿ ನೀವು ಕ್ಯುಟಿಕಲ್ನ ನೋಡ್ತೀರ ಎಪಿಡಮಿಸ್ ಮೇಲೆ ಇಲ್ಲಿ ಕ್ಯುಟಿಕಲ್ನ ಕೂಡ ನೀವು ಆ್ಯಡ್ ಮಾಡಬೇಕು ಕ್ಯುಟಿಕಲ್ ಇಸ್ ಪ್ರೆಸೆಂಟ್ ಓಕೆ ನೆಕ್ಸ್ಟ್ ಲೇಯರ್ ನೆಕ್ಸ್ಟ್ ಲೇಯರ್ ಏನಿದೆ ನೀವು ಎಪಿಡಮಿಸ್ ಇಂದ ಈ ಒಳಗಡೆ ಎಂಡೋಡಮಿಸ್ ಒಳಗಡೆ ನಿಮ್ಗೆ ಏನು ಕಾಣುತ್ತೆ ಸೊ ಐ ಕಂಪ್ಲೀಟ್ ಬೇಡ ಎಂಡೋಡಮಿಸ್ ಇಲ್ಲಿ ಜಸ್ಟ್ ಎ ಪೋರ್ಷನ್ ಆಫ್ ಎಂಡೋಡಮಿಸ್ನ ನಾನು ಡ್ರಾ ಮಾಡ್ತೀನಿ ಎಂಡೋಡೋಮಿಸ್ ಬೇರೆ ಕಲರಲ್ಲಿ ತೋರ್ಸೋಣ ಈ ಥರ ಒಂದು ಲೇಯರ್ ಇದೆಯಲ್ಲ ಎಂಡೋಡಮಿಸ್ ಆದಮೇಲೆ ಕಾಣೋ ಅಂಥದ್ದೇನು ಪೆರಿ ಸೇಕ್ ಸೊ ಇಲ್ಲಿಂದ ನಾನು ಯಾಕೆ ಇದನ್ನು ಡ್ರಾ ಮಾಡ್ಕೊಂಡೆ ಅಂತ ನಿಮ್ಗೆ ಈಗ ಹೇಳ್ತೀನಿ ಈ ಎಪಿಡಮಿಸ್ಸಿಂದ ಎಂಡೋಡಮಿಸ್ ಮಧ್ಯದಲ್ಲಿರುವಂಥ ಕಂಪ್ಲೀಟ್ ನಾವು ನಾವೇನಂತ ಕರಿತೀವಿ ಅಂದರೆ ವಿ ಕಾಲ್ ಇಟ್ ಆಸ್ ಗ್ರೌಂಡ್ ಟಿಶ್ಯೂ ಅಥವಾ ನಾವು ಕಾಟೆಕ್ಸ್ ರೀಜನ್ ಅಂತ ಕರಿತೀವಿ ಕೆಲವೊಂದು ಬುಕ್ಕಲ್ಲಿ ಕಾಟೆಕ್ಸ್ ಅಂತ ಕೊಟ್ಟಿದ್ದಾರೆ ನಾನು ಯಾಕೆ ಇಲ್ಲಿ ಗ್ರೌಂಡ್ ಟಿಶ್ಯೂ ಅಂತ ಬರಿತಾ ಇದ್ದೀನಿ ಅಂದರೆ ಇಲ್ಲಿ ಮಧ್ಯದಲ್ಲಿ ಮತ್ತೆ ನಿಮಗೆ ಕಾಟೆಕ್ಸ್ ಅನ್ನೋ ಓಡ್ ಬರುತ್ತೆ ಸೊ ಆ ಕಾಟೆಕ್ಸ್ಗೂ ಈ ಕಾಟೆಕ್ಸ್ಗೂ ಕನ್ಫ್ಯೂಸ್ ಆಗಬಾರ್ದು ಅಂತ ಇಲ್ಲಿ ಗ್ರೌಂಡ್ ಟಿಶ್ಯೂ ಅಂತ ಬರಿತಾ ಇದ್ದೀನಿ ನಾವು ಟಿಶ್ಯೂಸ್ನ ಓದುವಾಗ ಎಪಿಡಾಮಲ್ ಟಿಶ್ಯೂ ಓಕೆ ಲೇಯರ್ನ ನಾವು ಏನು ತ್ರೀ ಟಿಶ್ಯೂಸ್ ಏನು ಕಲ್ತಿದ್ವಲ್ಲ ಎಪಿಡೋಮಿಸ್ ಓಕೆ ಎಪಿಡೋಮಿಸ್ನ ಕಲ್ತಿದ್ವಿ ಅಥವಾ ಎಪಿಡಮಲ್ ಸೆಲ್ಸ್ನ ಓದಿದ್ವಿ ಮತ್ತು ಅದಾದಮೇಲೆ ಗ್ರೌಂಡ್ ಟಿಶ್ಯೂ ಓದಿದೀವಿ ಅದಾದಮೇಲೆ ಇಲ್ಲಿ ಬರುವಂಥದ್ದು ವ್ಯಾಸ್ಕುಲರ್ ಟಿಶು ಸೊ ಈ ಮೂರು ಲೇಯರ್ನೇ ನಾವೀಗ ಕಲಿತಾ ಇರೋದು ಓಕೆ ಸೊ ಈ ಮೂರನ್ನ ಕಲಿತಾ ಇದೀವಿ ಅದರಲ್ಲಿ ಗ್ರೌಂಡ್ ಟಿಶ್ಯೂ ಅಲ್ಲಿ ಏನೇನಿರುತ್ತೆ ಮೇನ್ ಆಗಿ ಅಂತಂದರೆ ಈ ಗ್ರೌಂಡ್ ಟಿಶ್ಯೂ ಅಲ್ಲಿ ನಿಮಗೆ ಹೈಪೋಡಮಿಸ್ ಜಸ್ಟ್ ಬಿಲೋ ದ ಎಪಿಡಮಿಸ್ ನಿಮಗೆ ಕಾಣುವಂಥದ್ದು ಹೈಪೋಡಮಿಸ್ ಈ ಲೇಯರ್ನ ನಾವು ಹೈಪೋಡಮಿಸ್ ಅಂತ ಕರಿತೀವಿ ಸೊ ಅಲ್ಲಿ ಯಾವ ಥರ ಸೆಲ್ಸ್ ಇರುತ್ತಪ್ಪ ಅಂದರೆ ಈ ಡೈಕಾಟ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದೀಗ ಈಗ ಡೈಕಾಟ್ ಸ್ಟೆಮ್ ಡೈಕಾಟ್ ಸ್ಟೆಮ್ಮಲ್ಲಿ ಈ ಹೈಪೋಡಾಮಸ್ ರೀಜನಲ್ಲಿ ನಮಗೆ ಕಾಣುವಂಥದ್ದು ಕೋಲನ್ಕೈಮ ಸೆಲ್ ಸೊ ಇದೆಲ್ಲ ಸೆಲ್ಸ್ಗಳನ್ನೇನು ತೋರಿಸ್ತಾ ಇದ್ದೀರಲ್ಲ ಇದು ಪ್ಯಾರನ್ಕೈಮ ಅಲ್ಲ ಕೋಲನ್ ಕೈಮಾ ಕೋಲನ್ ಕೈಮಾಗು ಪ್ಯಾರನ್ಕೈಮಾಗೂ ಡಿಫ್ರೆನ್ಸ್ ಏನು ಅಂದರೆ ಇದು ಸ್ವಲ್ಪ ಥಿಕ್ಕಾಗಿರುತ್ತೆ ಸೊ ಬೇಕಿದ್ರೆ ನೀವು ಥಿಕ್ನೆಸ್ನ ನೀವು ಇನ್ಕ್ರೀಸ್ ಮಾಡ್ಕೊಳ್ಳಿ ಕಂಪೇರ್ಡ್ ಟು ಪ್ಯಾರನ್ಕೈಮ ಸೆಲ್ಸ್ ಸೆಲ್ಸು ಇರುತ್ತೆ ಹಾಗೆ ಈ ಕಾರ್ನರಲ್ಲಿ ನಿಮ್ಗೆ ಅಷ್ಟು ಗ್ಯಾಪ್ ಕಾಣಲ್ಲ ಅದೇ ಪ್ಯಾರನ್ಕೈಮ ಆದರೆ ನಿಮಗೆ ಇದು ಗ್ಯಾಪ್ ಕಾಣುತ್ತೆ ಬಟ್ ಇಲ್ಲಿ ಕೋಲನ್ಕೈಮದಲ್ಲಿ ಗ್ಯಾಪ್ಸ್ ಇರಲ್ಲ ಇಟ್ ವಿಲ್ ಬಿ ಫಿಲ್ಡ್ ವಿತ್ ಕೆಮಿಕಲ್ ಡೆಪಾಸಿಷನ್ ಸೊ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕೈಮ ಆ್ಯಂಡ್ ಪ್ಯಾರಂಕೈಮಾ ಓಕೆನಾ ಸೊ ಇಲ್ಲಿ ಕಾಣುವಂಥದ್ದು ಹೈಪೋಡಮಿಸ್ ರೀಜನಲ್ಲಿ ಕಾಣುವಂಥದ್ದು ಕೋಲನ್ ಕೈಮ ಸೆಲ್ಸ್ ಸೊ ದಿಸ್ ರೀಜನ್ ಇಸ್ ವಾಟ್ ದಿಸ್ ಇಸ್ ಹೈಪೋಡೋಮಿಸ್ ಬಿಲೋ ದ ಎಪಿಡಮಿಸ್ ಎಪಿ ಅಂದ್ರೇನು ಎಬೋ ಹೈಪೋ ಅಂದ್ರೇನು ಬಿಲೋ ಸೊ ಬಿಲೋ ದ ಎಪಿಡಮಿಸ್ ನಿಮಗೆ ಕಾಣ್ತಾ ಇರುವಂಥದ್ದು ಹೈಪೋಡೋಮಿಸ್ ಓಕೆನಾ ನೆಕ್ಸ್ಟ್ ಹೈಪೋಡಮಿಸ್ ಆದಮೇಲೆ ನೆಕ್ಸ್ಟ್ ರೀಜನ್ ಕಾಣ್ತಾ ಇದೆಯಲ್ಲ ಈ ಕಂಪ್ಲೀಟ್ ರೀಜನ ನೀವು ಕಾಟೆಕ್ಸ್ ಅಂತ ಕರಿಬೋದು ಸೊ ಕಾಟೆಕ್ಸ್ ರೀಜನ್ ಹೀಗೆ ಜಸ್ಟ್ ರ್ಯಾಂಡಮ್ ಆಗಿ ಇಷ್ಟು ದೊಡ್ಡ ಗ್ಯಾಪ್ ಬೇಡ ಸೊ ನಾನು ಇದನ್ನು ಸ್ವಲ್ಪ ಮೇಲೆ ಡ್ರಾ ಮಾಡ್ಕೊಳ್ತೀನಿ ಇಷ್ಟೊಂದು ಡಿಫ್ರೆನ್ಸ್ ಏನು ತೋರಿಸೋಂಥ ನೆಸಿಟಿ ಇಲ್ಲ ಸೊ ಹಾಗಾಗಿ ಎಂಡೋಡರ್ಮಿಸ್ ಇಲ್ಲೇ ತೋರಿಸ್ತೀನಿ ಸೊ ಎಂಡೋಡರ್ಮಿಸ್ ಇಸ್ ದಿಸ್ ಒನ್ ಈ ಕಾಟೆಕ್ಸ್ ಆಗಿ ಕಂಪ್ಲೀಟಾಗಿ ಕೈಮಾ ಸೆಲ್ಸ್ಗಳು ವಿತ್ ಇಂಟರ್ ಸೆಲ್ ಸ್ಪೇಸ್ ಅರೇಂಜ್ ಆಗಿದೆ ಸೊ ಇಷ್ಟು ನೀವು ನೋಡ್ತಾ ಇರುವಂಥದ್ದು ಈ ರೀಜನ್ ಕಾಟೆಕ್ಸ್ ರೀಜನ್ ಸೊ ರ್ಯಾಂಡಮ್ ನಾನು ಪೂರ್ತಿ ಡ್ರಾ ಮಾಡ್ತಾ ಹೋದರೆ ಟೈಮ್ ಆಗುತ್ತೆ ಬಟ್ ಸ್ಟಿಲ್ ಐ ವಿಲ್ ಟ್ರೈ ಟು ಕಂಪ್ಲೀಟ್ ಇಟ್ ಈ ರೀಜನ್ ಏನಿದೆ ಇದು ಕಾಟೆಕ್ಸ್ ಓಕೆ ಸೊ ಇಲ್ಲಿ ಗ್ರೌಂಡ್ ಟಿಶ್ಯೂ ಅಲ್ಲಿ ಏನೇನೆಲ್ಲ ಬಂತು ಹೈಪೋಡಮಿಸ್ ಕಾಟೆಕ್ಸ್ ಎರಡೂ ಕೂಡ ಬಂತು ಎಪಿಡಾಮಿಸ್ ರೀಜನ್ ಒಂದು ಸಿಂಗಲ್ ಲೇಯರ್ ಇದೆ ಅದು ಬಿಟ್ಟು ನೆಕ್ಸ್ಟ್ ನಿಮಗೆ ಹೈಪೋಡಮಿಸ್ ಮತ್ತು ಕಾಟೆಕ್ಸ್ ಎರಡೂ ಸೇರಿ ಗ್ರೌಂಡ್ ಟಿಶ್ಯೂ ಆಗ್ತಾ ಇದೆ ಅಲ್ವಾ ಈವನ್ ಈ ಎಂಡೋಡೋಮಿಸ್ನ ಕೂಡ ನಾವು ಗ್ರೌಂಡ್ ಟಿಶ್ಯೂಗೆ ಇನ್ಕ್ಲೋಡ್ ಮಾಡ್ಕೊಳ್ತೀವಿ ಎಂಡೋಡೋಮಿಸ್ ಈ ಗ್ರೌಂಡ್ ಟಿಶ್ಯೂ ಅಲ್ಲಿ ಈಗ ನಾವು ಅದನ್ನು ಸ್ವಲ್ಪ ವರ್ಕೊಂಡ್ ಮಾಡೋಣ ಗ್ರೌಂಡ್ ಟಿಶ್ಯೂ ಅಲ್ಲಿ ನಿಮ್ಗೆ ಏನೇನು ಕಾಣ್ತಾ ಇದೆ ಗ್ರೌಂಡ್ ಟಿಶ್ಯೂ ಅಲ್ಲಿ ನಮಗೆ ತ್ರೀ ರೀಜನ್ ಕಾಣ್ತಾ ಇದೆ ಯಾವ್ಯದಲ್ಲ ಅಂತಂದ್ರೆ ಔಟಮೋಸ್ ಅಥವಾ ಇಲ್ಲಿಂದ ಸ್ಟಾರ್ಟ್ ಮಾಡೋದ್ರೆ ಹೈಪೋಡಮಿಸ್ ಕಾಣ್ತಾ ಇದೆ ಕಾಟೆಕ್ಸ್ ಕಾಣಿಸ್ತಾ ಇದೆ ಅದ್ಮಾದ್ಮೇಲೆ ಎಂಡೋಡಮಿಸ್ ಕಾಣಿಸ್ತಾ ಇದೆ ಸೊ ಹೀಗೆ ನಾವು ಇದನ್ನ ಡಿವೈಡ್ ಮಾಡ್ಕೋಬಹುದು ಎಂಡೋಡಮಿಸ್ ಸೊ ಈ ಮೂರು ರೀಜನಲ್ಲಿ ಯಾವ ಥರ ಸೆಲ್ಗಳು ನಾವು ನೋಡಬಹುದು ಅಂತ ಅದನ್ನೊಂದು ನೀವು ಬರ್ಕೊಂಬಿಡಿ ಇಲ್ಲಿ ಯಾವ್ದು ನೋಡ್ತಿದ್ದೀವಿ ಕ್ಲೋ ಕೋಲನ್ ಕೈಮಾ ಓಕೆ ನಾನು ಫುಲ್ ಬರಿತಾ ಇಲ್ಲ ಕೋಲನ್ ಕೈಮ ಇಲ್ಲಿ ಇರುತ್ತೆ ಮತ್ತೆ ಇಲ್ಲಿ ಕಾಟೆಕ್ಸ್ ಅಲ್ಲಿ ಯಾವ ಥರ ಸೆಲ್ಗಳನ್ನ ನೋಡ್ತಿದ್ರೆ ಪ್ಯಾರನ್ಕೈಮನೆ ಬಟ್ ಅದರಲ್ಲಿ ಕ್ಲೋರೋಪ್ಲಾಸ್ ಇರುತ್ತೆ ಸೊ ಈ ಥರ ಹಿಂಗೆ ಡಾಟ್ ಡಾಟಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಇದು ಕ್ಲೋ ಕ್ಲೋರೋಪ್ಲಾಸ್ ಪ್ರೆಸೆಂಟ್ ಇದೆ ಅಂತ ತೋರಿಸ್ತಾ ಇರೋದು ಸೊ ಇದನ್ನು ನಾವೇನು ಕ್ಲೋರೋಪ್ಲಾಸ್ ಇದ್ದರೆ ನಾವು ಅದನ್ನ ಏನಂತ ಕರಿತೀವಿ ಅಂದರೆ ಕ್ಲೋರನ್ ಕೈಮಾ ಕ್ಲೋರನ್ ಓಕೆ ಕ್ಲೋರನ್ ಕೈಮಾ ಸೊ ದೀಸ್ ಆರ್ ಮೆಡಪ್ ಆಫ್ ಕ್ಲೋರನ್ ಕೈಮ ಸೆಲ್ಸ್ ಎಂಡೋಡಾಮಿಸ್ ಯು ನೋ ಇಟ್ ಇಸ್ ಕೈಮಾ ಓಕೆ ಸೊ ಎಂಡೋಡಮಿಸ್ ಬಗ್ಗೆ ಆಲ್ರೆಡಿ ಗೊತ್ತಿದೆ ಸೊ ಪ್ರೀವಿಯಸ್ ರೂಟಲ್ಲಿ ನೋಡಿದ್ರಲ್ಲ ಅದೇ ಥರ ಇಲ್ಲಿ ಎಂಡೋಡಮಿಸ್ ಸಿಂಗಲ್ ಲೇಯರ್ ಕಾಂಪ್ಯಾಕ್ಟ್ ಅರೇಂಜ್ ಮತ್ತು ಮೆಡಪ್ ಆಫ್ ಪ್ಯಾರಕಮಾ ಟಿಶ್ಯೂ ಇಲ್ಲಿ ಮಾತ್ರ ಇದು ಕ್ಲೋರಿನ್ ಇಂದ ಇದೆ ಇದ್ದಿದೆ ಮತ್ತು ಇದು ಕೋಲನ್ ಕೈಮ ಇದಿಷ್ಟು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಕಮಿಂಗ್ ಟು ದ ಇನ್ನರ್ ರೀಜನ್ ದಟ್ ಈಸ್ ವ್ಯಾಸ್ಕುಲಾರ್ ಟಿಶ್ಯೂ ಈ ವ್ಯಾಸ್ಕ್ಯುಲಾರ್ ಟಿಶ್ಯೂನ ನಾವಿಲ್ಲಿ ಕಂಪ್ಲೀಟಾಗಿ ನಾನು ಏನು ಹೇಳಿದ್ದೆ ಸರ್ಕ್ಯುಲರ್ ಶೇಪ್ ಇರುತ್ತಲ್ಲ ಪ್ಯಾರಿಸೈಕಲ್ ಆದಮೇಲೆ ಬರುವಂಥ ರೀಜನ್ ಅದನ್ನು ಕಂಪ್ಲೀಟಾಗಿ ನಾವೇನಂತ ಕರಿತೀವಿ ಸ್ಟೀಲ್ ಅಂತ ಕರಿತೀವಿ ಸೊ ಸ್ಟೀಲ್ ಅಂತ ಇಲ್ಲಿ ಬರ್ಕೊಳ್ಳೋಣ ಈ ಸ್ಟೀಲ್ ಅಲ್ಲಿ ಏನೇನು ಇರುತ್ತೆ ಫಸ್ಟ್ ಔಟ್ ಆಫ್ ಮೋಸ್ಟ್ ಇಸ್ ಪೆರಿ ಸೈಕಲ್ ಅದಾದ್ಮೇಲೆ ನಿಮ್ಗೆ ವ್ಯಾಸ್ಕ್ಯುಲಾ ಬಂಡಲ್ ಕಾಣುತ್ತೆ ಅದಾದ್ಮೇಲೆ ಪಿತ್ತಿದೆ ಓಕೆ ಸೊ ಮೇನ್ ಆಗಿ ಈ ಮೂರು ರೀಸನ್ ನೀವು ಇಲ್ಲಿ ನೋಡ್ತೀರಾ ಸೊ ಈ ಪೆರಿ ಸೈಕಲ್ ಇದೆ ಇಲ್ಲಿ ನಾನು ಬರ್ದಿದ್ದೀನಿ ಇದು ಪೆರಿ ಸೈಕಲ್ ಪೆರಿ ಸೈಕಲ್ ಆದ್ಮೇಲೆ ಏನ್ ಬರಬೇಕು ವ್ಯಾಸ್ಕುಲಾ ಬಂಡಲ್ ಬರಬೇಕು ಬಟ್ ಅದಕ್ಕಿಂತ ಮುಂಚೆ ಪೆರಿ ಸೈಕಲ್ ಬಗ್ಗೆ ಸ್ವಲ್ಪ ಬಿಡೋಣ ಯಾವ ತರ ಸೆಲ್ ಇರುತ್ತೆ ಇಲ್ಲಿ ಪೆರಿಸೈಕಲ್ ಅಲ್ಲಿ ಪ್ಯಾರನ್ಕೈಮ ಸೆಲ್ಸ್ ಇರುತ್ತೆ ಪ್ಯಾರನ್ಕೈಮ ಸೆಲ್ ಅಂತಾನೆ ಇಲ್ಲಿ ಬರೀತಾ ಇದೀನಿ ನಾನು ಬಟ್ ಇನ್ನೊಂದು ತರ ಸೆಲ್ ಇರುತ್ತೆ ಅದು ಸ್ಲೀರನ್ ಕೈಮ ಇದೆಲ್ಲ ಸಿಂಪಲ್ ಟಿಶ್ಯೂಸ್ ಈ ಪ್ಯಾರನ್ಕೈಮ ಕೋಲಂಕೈಮ ಕೈಮ ಇದೆಲ್ಲ ಏನು ಸಿಂಪಲ್ ಟಿಶ್ಯೂಸ್ ಇದ್ರ ಬಗ್ಗೆ ಕಲ್ತಿದ್ದೀರಾ ಏನು ಅಂತ ನಾನು ಡಿಟೇಲ್ ಆಗಿ ಹೇಳುವಂತ ನೆಸಿಟಿ ಇಲ್ಲ ಅನ್ಕೊಂಡಿದೀನಿ ಈ ಪ್ಯಾರನ್ಕೈಮ ಮತ್ತೆ ಸ್ಲೀರನ್ ಕೈಮ ಎರಡನ್ನೂ ಬರ್ದಿದ್ದೀನಲ್ಲ ಹಾಗಾದ್ರೆ ಎಲ್ಲಿರುತ್ತೆ ಎರಡೂ ಕೂಡ ಇರುತ್ತಾ ಎಲ್ಲಿ ಒಟ್ಟೊಟ್ಟಿಗೆ ಇರುತ್ತಾ ಮಿಕ್ಸ್ ಆಗಿರುತ್ತಾ ಇಲ್ಲ ಮಿಕ್ಸ್ ಆಗಿರೋದಿಲ್ಲ ಇಲ್ಲಿ ಎಲ್ಲೆಲ್ಲಿ ಸ್ವಲ್ಪ ನಾನು ಬರಿತಾ ಇದ್ದೀನಿ ಇದು ಸೋಡಿ ಥಿಕ್ಕಾಗಿ ಸ್ಲೀರಂಗ್ ಕೈಮನ ಸ್ವಲ್ಪ ಥಿಕ್ ಆಗಿ ತೋರಿಸೋಣ ಓಕೆ ಸೆಲ್ಸ್ ಎಲ್ಲ ಅದು ಥಿಕ್ಕಾಗಿರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಅದನ್ನು ಪ್ರೆಸ್ ಮಾಡಿ ಥಿಕ್ಕಾಗಿ ತೋರಿಸ್ತಾ ಇದ್ದೀನಿ ಸೊ ಯೂಶಲಿ ವ್ಯಾಸ್ಕುಲಾ ಬಂಡಲ್ ಎಲ್ಲಿ ಬರುತ್ತೆ ಅದರ ಮೇಲ್ಗಡೆ ನಿಮಗೆ ಸ್ಲೀರಂಗಾಯಮ ಕಾಣುತ್ತೆ ಸೊ ಎಲ್ಲಿ ಈ ರೀತಿ ಜನ ಈಗ ನಾನೀಗ ಅಂತ ತೋರಿಸ್ತಾ ಇಲ್ವಾ ಸೊ ಅದರ ಕೆಳಗಡೆ ಬರುವಂಥ ಇದೇನಿದೆ ಟಿಶ್ಯೂ ಏನಿದೆ ಅದು ವ್ಯಾಸ್ಕುಲಾ ಬಂಡಲ್ ಆಗಿರುತ್ತೆ ಸೊ ಹೀಗೆ ವ್ಯಾಸ್ಕುಲಾ ಬಂಡಲ್ ಹೀಗೆ ಕಾಣುತ್ತೆ ಈ ವಾಸ್ಕುಲ ಬಂಡಲಲ್ಲಿ ಕೆಂಬಿಯಂ ಇರುತ್ತೆ ಬಿಕಾಸ್ ಇಟ್ ಇಸ್ ಡೈಕಾಟ್ ಸ್ಟೆಮ್ ಕೆಂಬಿಯಂ ಬರಿತಾ ಇದ್ದೀನಿ ನಾನು ಇಲ್ಲಿ ಅದರೊಳಗಡೆ ನಿಮಗೆ ಇದು ಫ್ಲೋಯಂ ದಿಸ್ ರೀಜನ್ ಇಸ್ ಫ್ಲೋಯಂ ಜಸ್ ರಫ್ ಸೆಲ್ಸ್ ಇದು ಹೀಗೆ ಇರಲ್ಲ ನಾನು ಸಿಂಪಲ್ ಆಗಿ ಕ್ವಿಕ್ ಆಗಿ ಮುಗಿಸೋದಕ್ಕೋಸ್ಕರ ಈ ಥರ ಬರಿತಾ ಇದ್ದೀನಿ ಮತ್ತು ಇದು ಝೈಲಮ್ ಓಕೆ ಸೊ ಝೈಲಮ್ ಸೊ ಇದು ವ್ಯಾಸ್ಕುಲಾ ಬಂಡಲ್ ವ್ಯಾಸ್ಕುಲಾ ಬಂಡಲ್ ಮೇಲ್ಗಡೆ ಬರುವಂಥದ್ದು ಸ್ಲೀರನ್ ಕೈಮ ಈ ಕಡೆ ವ್ಯಾಸ್ಕುಲಾ ಬಂಡಲ್ ಇಲ್ಲ ಈ ರೀಜನ್ ಅಲ್ಲಿ ವ್ಯಾಸ್ಕುಲಾ ಬಂಡಲ್ ಇಲ್ಲ ಅಲ್ವಾ ಈ ರೀಜನ್ ಅಲ್ಲಿ ಇಟ್ ವಿಲ್ ಬಿ ಪಾರಂಖಯ ಓಕೆನಾ ಸೊ ಇದನ್ನ ನೀವು ನೆನ್ಪಿಟ್ಕೋಬೇಕು ಎಲ್ಲೆಲ್ಲಿ ವ್ಯಾಸ್ಕುಲಾ ಬಂಡಲ್ ಬರ್ತಾ ಇದೆ ಆ ರೀಜನ್ ಅಲ್ಲಿ ಸ್ಲೀರನ್ ಕೈಮಾ ಇರುತ್ತೆ ಎಲ್ಲಿ ವ್ಯಾಸ್ಕುಲಾ ಬಂಡಲ್ ಬರ್ತಾ ಇಲ್ಲ ಅಲ್ಲಿ ಪಾರನ್ಕಾಯ ಇರುತ್ತೆ ಓಕೆನಾ ಅದನ್ನು ಬಿಡೋಣ ಇಲ್ಲಿ ಎಲ್ಲಿ ಪಾರಂಗೈಮನ ನೋಡ್ತೀವಿ ವ್ಯಾಸ್ಕುಲಾ ಬಂಡಲ್ ಎಲ್ಲಿ ಆಬ್ಸೆಂಟ್ ಇದೆ ಅಲ್ಲಿ ಪಾರಂಖಯಮ ಇರುತ್ತೆ ವ್ಯಾಸ್ಕುಲಾ ಬಂಡಲ್ ಮೇಲೆ ಎಬೋಧ ವಾಸ್ಕುಲ ಬಂಡಲ್ ಎ ಬೋದ ಬ್ಯಾಸ್ಕುಲಾ ಬಂಡಲ್ ನೀವೇನು ನೋಡ್ತೀರಾ ಈ ಸ್ಲೀರಂಗನ ನೋಡ್ತೀರಾ ಎಲ್ಲಿ ವ್ಯಾಸ್ಕುಲ ಬಂಡಲ್ ಇಲ್ಲ ಅಲ್ಲಿ ಪಾರಂಗಮನ್ನ ನೋಡ್ತೀರಾ ಸೊ ಇದಿಷ್ಟು ನೆನಪಿಟ್ಕೊಳ್ಳಿ ಕಮ್ಮಿ ಟು ದ ವ್ಯಾಸ್ಕುಲ ಬಂಡಲ್ ಸೊ ಈಗ ವಾಸ್ಕುಲ ಬಂಡಲ್ ಒಳಗಡೆ ಹೇಗಿದೆ ಟಿ ಶೋ ಏನಿದೆ ಅರೇಂಜ್ಮೆಂಟ್ ಅದನ್ನೆಲ್ಲ ನೋಡೋಣ ಝೈಲಾ ಮತ್ತೆ ಫ್ಲೋಯಮ್ ಎರಡು ಒಂದೇ ಲೈನ್ ಅಲ್ಲಿ ಇದ್ರೆ ಅದನ್ನ ನಾವೇನು ಹೇಳ್ತೀವಿ ರಿಕಾಲ್ ಮಾಡ್ಕೊಳ್ಳಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಎರಡು ಒಂದೇ ರೇಡಿಯೋ ಅದನ್ನು ಅದನ್ನ ನಾವು ಕನ್ಜಾಯಿಂಟ್ ಅಂತ ಕರಿತೀವಿ ಸೊ ಹಿಯರ್ ದ ವ್ಯಾಸ್ಕುಲಾ ಬಂಡಲ್ ಇಸ್ ಕನ್ಜಾಯಿಂಟ್ ಓಪನ್ ಟೈಪ್ ಯಾಕೆ ಓಪನ್ ಬಿಕಾಸ್ ಕೇಂಬಿಯಂ ಇಸ್ ಪ್ರೆಸೆಂಟ್ ಇದು ಝೈ ಇದು ಫ್ಲೋಯಂ ಇದು ಝೈಲಮ್ ಎರಡರ ಮಧ್ಯೆ ಕೆಂಬಿಯಂ ಇದೆ ಕೆಂಬಿಯಂ ಇದ್ದರೆ ಅದನ್ನು ನಾವು ಓಪನ್ ಟೈಪ್ ಅಂತ ಹೇಳ್ತೀವಿ ಸೊ ಓಪನ್ ಟೈಪ್ ಇದು ಮತ್ತೆ ಹೇಗೆ ಅರೇಂಜ್ ಆಗಿದೆ ಪ್ರೋಟೋಝೈಲಮ್ ಮತ್ತು ಮೆಟಾಝೈಲಮ್ ಅಬ್ಸರ್ವ್ ಮಾಡಿ ಪ್ರೋಟೋ ಇದು ಮೆಟಾಜೈಲಮ್ ಬರ್ತಾ ಬರ್ತಾ ಇದು ಚಿಕ್ಕದಾಗಿದೆ ಪ್ರೋಟೋಝೈಲಮ್ ಟುವರ್ಡ್ಸ್ ದ ಪಿತ್ ಪ್ರೋಟೋಝೈಲಮ್ ದಿಸ್ ಇಸ್ ಮೆಟಾಝೈಲಮ್ ಪ್ರೋಟೋಝೈಲಮ್ ಟುವರ್ಡ್ಸ್ ದ ಪಿತ್ ಮೆಟಾಜೈಲಮ್ ಟುವರ್ಡ್ಸ್ ದ ಪೆರಿಫೆರಿ ಅಥವಾ ಪ್ರ ಪೆರಿ ಸೈಕಲ್ ಸೊ ಆ ಥರ ಇದ್ದಾಗ ಆ ಅರೇಂಜ್ಮೆಂಟ್ನ ನಾವೇನು ಹೇಳ್ತೀವಿ ಅಂದರೆ ಎಂಡ್ ಡಾರ್ಕ್ ಅಂತ ಹೇಳ್ತೀವಿ ಅಲ್ಲಿ ಕಲ್ತಿದ್ದು ರೂಟಲ್ಲಿ ಕಲ್ತಿದ್ದು ಎಕ್ಸಾರ್ಕ್ ಇಲ್ಲಿ ನಾವೇನು ಹೇಳ್ಬೇಕು ಅದನ್ನು ಎಂಡ್ ಡಾರ್ಕ್ ಅಂತ ಹೇಳಬೇಕು ಪ್ರೊಟೋಝೈಲಮ್ ಟುವರ್ಡ್ಸ್ ಪಿತ್ ಮೆಟಾಝೈಲಮ್ ಟುವರ್ಡ್ಸ್ ದ ಪೆರಿಸೈಕಲ್ ಈ ಥರ ಅರೇಂಜ್ಮೆಂಟ್ನ ಎಂಡ್ ಡಾರ್ಕ್ ಕಂಡೀಷನ್ ಅಂತ ಹೇಳ್ತೀವಿ ಇನ್ನು ಲಾಸ್ಟ್ ಪಿತ್ ಬಗ್ಗೆ ಪಿತ್ ಇಸ್ ಮೇಡಪ್ ಆಫ್ ಪ್ಯಾರಾಂಕೈಮಾ ಟಿಶ್ಯೂ ಓಕೆ ಪ್ಯಾರಾಂಕೈಮಾ ಟಿಶ್ಯೂ ಇರುತ್ತೆ ಇಂಟರ್ಸೆಲ್ಲಾ ಸ್ಪೇಸ್ ಇರುತ್ತೆ ಇಷ್ಟು ತಿಳ್ಕೊಂಡ್ರೆ ಸಾಕು ಸೊ ಇದಿಷ್ಟು ಏನಿದೆ ಇದು ಡೈಕಾಟ್ ಸ್ಟೆಮ್ ಬಗ್ಗೆ ಆಯಿತು ಡೈಕೋಸಿಸ್ಟಮ್ನ ಒಂದು ಕ್ವಿಕ್ ರಿವಿಷನ್ ಮಾಡ್ಬಿಡೋಣ ಸೊ ಮೂರು ರೀಜನ್ ಆಗಿ ನಾವು ಇದನ್ನ ಡಿವೈಡ್ ಮಾಡ್ಕೊಳ್ಬೋದು ಔಟರ್ ಎಪಿಡಾಮಿಸ್ ಮಿಡಲ್ ಗ್ರೌಂಡ್ ಟಿಶ್ಯೂ ಮತ್ತೆ ಇನ್ನರ್ ಸ್ಟೀಲ್ ಸೊ ಎಪಿಡಾಮಿಸ್ ಅಲ್ಲಿ ನಾವು ಯಾವ ಥರ ಸೆಲ್ನ ನೋಡ್ತೀವಿ ಸಿಂಗಲ್ ಲೇಯರ್ ಪ್ಯಾರಂಕೈಮ ಸೆಲ್ನ ನೋಡ್ತೀವಿ ಸ್ಟಮಾಟಾ ಇರುತ್ತೆ ಟ್ರೈಕೋಮ್ ಇರುತ್ತೆ ಕ್ಯೂಟಿಕಲ್ ಇರುತ್ತೆ ಇದಿಷ್ಟು ಇದ್ರ ಬಗ್ಗೆ ಆಯಿತು ನಾನು ಜಸ್ಟ್ ಸಿಂಪಲ್ ಸಿಂಪಲ್ ಜಸ್ಟ್ ಪಾಯಿಂಟ್ ಆಸ್ ಥರ ಹೇಳ್ತಾರೆ ಅದು ಗ್ರೌಂಡ್ ಟಿಶ್ಯೂಗೆ ಬಂದರೆ ಗ್ರೌಂಡ್ ಟಿಶ್ಯೂ ಅಲ್ಲಿ ನಿಮಗೆ ಹೈಪೋಡಮಿಸ್ನ ನೋಡ್ತೀರಾ ಜಸ್ಟ್ ಬಿಲೋ ದ ಎಪಿಡಮಿಸ್ ಹೈಪೋಡಮಿಸ್ ಇರುತ್ತೆ ಆ ಅಲ್ಲಿ ಮೀರುವಂಥ ಸೆಲ್ಗಳ ಕೋಲಂಕೈಮಾ ಟಿಶ್ಯೂ ಓಕೆ ಅಥವಾ ಕೋಲಾಂಕೈಮಾ ಸೆಲ್ಸ್ ನೆಕ್ಸ್ಟ್ ಕಾಟೆಕ್ಸ್ ಅದಾದಮೇಲೆ ಈ ರೀಜನ್ ನಾವು ಕಾಟೆಕ್ಸ್ ಅಂತ ಹೇಳ್ತೀವಿ ಅಲ್ಲಿ ಯಾವ ಥರ ಸೆಲ್ಗಳಿದೆ ಕ್ಲೋರಾಂಕೈಮಾ ಸೆಲ್ಸ್ ಇದೆ ನೆಕ್ಸ್ಟ್ ಎಂಡೋಡಾಮಿಸ್ ಎಂಡೋಡಾಮಿಸ್ ಅಲ್ಲಿ ಪ್ಯಾರಂಕೈಮಾ ಸೆಲ್ಸ್ ಇದೆ ಸಿಂಗಲ್ ಲೇಯರ್ ಅರೇಂಜ್ಮೆಂಟ್ ಇದೆ ಕಾಂಪ್ಯಾಕ್ಟಾಗಿ ಅರೇಂಜ್ ಆಗಿದೆ ಇಷ್ಟು ತಿಳ್ಕೊಳ್ಳಿ ನೆಕ್ಸ್ಟ್ ಕಮಿಂಗ್ ಟು ದ ಸ್ಟೀಲ್ ಈ ರೀಜನ್ನ ಯಾವ ರೀಜನ್ ರೀಜನ್ನ ನಾವು ಸ್ಟೀಲ್ ಅಂತ ಹೇಳೋದು ರೀಜನ್ ವಿಚ್ ಸ್ಟಾರ್ಟ್ಸ್ ಫ್ರಮ್ ಪರಿಸೈಕಲ್ ಈ ಪರಿಸೈಕಲ್ ಇಂದ ಪಿತ್ವರೆಗೂ ನಾವು ಅದನ್ನ ನಾವು ಸ್ಟೀಲ್ ಅಂತ ಕರಿತೀವಿ ಕಂಪ್ಲೀಟಾಗಿ ಸರ್ಕ್ಯುಲರ್ ಶೇಪಲ್ಲಿರುವಂಥ ಒಂದು ಸ್ಟ್ರಕ್ಚರ್ ಏನಿದೆ ಅದನ್ನು ನಾವು ಸ್ಟೀಲ್ ಅಂತ ಕರಿತೀವಿ ಈ ಸ್ಟೀಲಲ್ಲಿ ಏನೇನಿದೆ ಪರೇಸೈಕಲ್ ಇದೆ ಪರೇ ಪೆರೇಸೈಕಲ್ ಇಸ್ ಹ್ಯಾವಿಂಗ್ ಪ್ಯಾರಂಕೈಮ ಟಿಶ್ಯೂ ಸ್ಲೀರಂಗ ಎಬೋ ದ ವ್ಯಾಸ್ಕುಲ ಬಂಡಲ್ ಯು ವಿಲ್ ಫೈಂಡ್ ಕೈಮಾ ಆ್ಯಂಡ್ ಇನ್ ಬಿಟ್ವೀನ್ ದ ವ್ಯಾಸ್ಕುಲಾ ಬಂಡಲ್ ಇಲ್ಲಿ ವ್ಯಾಸ್ಕುಲಾ ಬಂಡಲ್ ಇಲ್ಲ ಇಲ್ಲೂ ವ್ಯಾಸ್ಕುಲ ಬಂಡಲ್ ಇಲ್ಲ ಸೊ ಇದ್ರ ಎರಡರ ಮಧ್ಯ ಎರಡರ ಮಧ್ಯ ನೀವೇನು ನೋಡ್ತೀರಾ ಪ್ಯಾರಾಂಕೈಮ ಸೆಲ್ಸ್ನ ನೋಡ್ತೀರಾ ಸೊ ಪಾರಂಕೈಮ ಸೆಲ್ಸ್ ಬಿಟ್ವೀನ್ ದ ವ್ಯಾಸ್ಕುಲಾ ಬಂಡಲ್ ಸ್ಲೀರಂಗ ಎಲ್ಲಿರುತ್ತೆ ವಾಸ್ಕುಲ ಬಂಡಲ್ದು ಮೇಲೆ ಸ್ಲೀರಂಗ ಇರುತ್ತೆ ಸೊ ಇದು ಆಯ್ತಾ ನೆಕ್ಸ್ಟ್ ಕಮಿಂಗ್ ಟು ದ ವಾಸ್ಕುಲ ಬಂಡಲ್ ಎರಡೂ ಕೂಡ ಸೇಮ್ ಲೈನ್ ಅಲ್ಲಿದ್ರೆ ನಾವು ಅದನ್ನ ಕಂಜಾಯಿಂಟ್ ಅಂತೀವಿ ಫ್ಲೋಯ್ ಮತ್ತೆ ಜೈಲಮ್ ಒಂದೇ ಅಲ್ಲಿ ಇದೆ ಸೊ ಕಂಜಾಯಿಂಟ್ ಕೆಂಬ ಇದೆ ಸೊ ಇಟ್ ಇಸ್ ಓಪನ್ ನೆಕ್ಸ್ಟ್ ಲಾಸ್ಟ್ ಒನ್ ಇಸ್ ಇನ್ ಅ ಮೋಸ್ಟ್ ರೀಜನ್ ಇಸ್ ಪಿತ್ ರೀಜನ್ ಪಿತ್ ರೀಜನ್ ಇಸ್ ಮೆಡಪ್ ಆಫ್ ಪಾರಂಕಮಾ ವಿಚ್ ಇಸ್ ಹ್ಯಾವಿಂಗ್ ದ ಸ್ಪೇಸಸ್ ಓಕೆ ಇಷ್ಟು ಸ್ಟೆಮ್ ಬಗ್ಗೆ ಆಯ್ತು ಹಾಗಿದ್ರೆ ಮೋನೋಕಾರ್ಡ್ಸ್ ಚೆಮ್ನ ನೀವು ನೋಡೋದಾದ್ರೆ ಮೋನೋಕಾಟ್ ಸ್ಟೆಮ್ನ ನಾನು ಮತ್ತೆ ಏನು ಡ್ರಾ ಮಾಡಕ್ ಹೋಗಲ್ಲ ಬರೀ ಡಿಫ್ರೆನ್ಸ್ನ ಹೇಳ್ತೀನಿ ನೀವು ಇಲ್ಲಿ ಪಿಕ್ಚರ್ನ ಪಕ್ಕದಲ್ಲಿ ಹಾಕ್ತೀನಿ ಕಂಪೇರ್ ಮಾಡ್ತಾ ಹೋಗಿ ಇಲ್ಲಿ ಆಲ್ರೆಡಿ ನಿಮಗೆ ಡೈಕಾಟ್ ಸ್ಟೆಮ್ದು ಪಿಕ್ಚರ್ ಇದೆ ಇನ್ನೊಂದು ಮೋನೋಕಾಟ್ ಸ್ಟೆಮ್ದು ನಾನು ಪಿಕ್ಚರ್ ಹಾಕಿದಾಗ ಈಸಿಯಾಗಿ ನೀವು ಕಂಪೇರ್ ಮಾಡ್ಬೋದು ಸೊ ಕಂಪರಿಸನ್ ನಾವು ಸ್ಟಾರ್ಟ್ ಮಾಡೋಣ ಇಲ್ಲಿಂದಲೇ ಸ್ಟಾರ್ಟ್ ಮಾಡೋಣ ಎಪಿಡಾಮ್ ರೀಜನ್ ಅಲ್ಲಿ ಹೇಗಿದೆ ಎಪಿಡಾಮಸ್ ರೀಜನ್ ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಇದೆ ಬಟ್ ಟ್ರೈಕೋಮ್ ನಿಮಗೆ ಕಾಣ್ತಾ ಇಲ್ಲ ಅಲ್ವಾ ಟ್ರೈಕೋಮ್ ಇರೋದಿಲ್ಲ ಯೂಶ್ಲಿ ಮೋನೋಕಾಟ್ ಸ್ಟೆಮ್ ಅಲ್ಲಿ ಟ್ರೈಕೋಮ್ ಇರೋದಿಲ್ಲ ಟೈಮ್ಸ್ ಇಟ್ ಮೈಟ್ ಬಿ ಪ್ರೆಸೆಂಟ್ ಇರಲೇಬಾರ್ದು ಅಂತಲ್ಲ ಬಟ್ ಯೂಶಲಿ ಅದು ಇರೋಲ್ಲ ಸೊ ಹಾಗಾಗಿ ನಾವು ಅದರಲ್ಲಿ ತೋರಿಸಲ್ಲ ಕಮಿಂಗ್ ಟು ದ ನೆಕ್ಸ್ಟ್ ರೀಜನ್ ದಟ್ ಇಸ್ ಗ್ರೌಂಡ್ ಟಿಶ್ಯೂ ಗ್ರೌಂಡ್ ಟಿಶ್ಯೂ ಇಲ್ಲಿ ನಾವು ಡೈಕಾಟಲ್ಲಿ ಅಲ್ಲಿ ನಾವೇನು ಹೇಳ್ತೀವಿ ಯಾವುದನ್ನು ಗ್ರೌಂಡ್ ಟಿಶ್ಯೂ ಅಂತ ಹೇಳ್ತೀವಿ ಬಿಟ್ವೀನ್ ದ ಎಪಿಡಮಿಸ್ ಮತ್ತು ಪೆರಿಸೈಕಲ್ ಈ ಎಪಿಡಮಿಸ್ ಮತ್ತು ಪೆರಿಸೈಕಲ್ ಮಧ್ಯದಲ್ಲಿರುವಂಥ ಈ ಕಂಪ್ಲೀಟ್ ರೀಜನ್ನ ನಾವೇನು ಹೇಳ್ತೀವಿ ಗ್ರೌಂಡ್ ಟಿಶ್ಯೂ ಅಂತ ಹೇಳಿದ್ದೆ ನಾನು ಆ್ಯಕ್ಚುಲಿ ನಿಮ್ಮ ಬುಕ್ಕಲ್ಲಿ ಕಾಟೆಕ್ಸ್ ಅಂತಲೇ ಕೊಟ್ಟಿದ್ದಾರೆ ನೀವು ಬೇಕಿದ್ರೆ ಕಾಟೆಕ್ಸ್ ಅಂತಲೇ ಕಲೀರಿ ಸೊ ಇಲ್ಲಿಂದ ಇಲ್ಲಿವರೆಗೆ ಈ ಕಾಟೆಕ್ಸ್ ರೀಜನಲ್ಲಿ ಅಥವಾ ಗ್ರೌಂಡ್ ಟಿಶ್ಯೂ ಅಲ್ಲಿ ನಿಮಗೆ ಡಿಫ್ರೆನ್ಸಿಯೇಷನ್ ಕಾಣುತ್ತೆ ಏನು ಕಾಣುತ್ತೆ ಹೈಪೋಡಮಿಸ್ ಇದೆ ಮತ್ತು ಕಾಟೆಕ್ಸ್ ಇದೆ ಹಾಗೆ ಎಂಡೋಡಮಿಸ್ ಇದೆ ತ್ರೀ ರೀಜನ್ ಹೈಪೋಡಮಿಸ್ ಕಾಟೆಕ್ಸ್ ಮತ್ತು ಎಂಡೋಡಮಿಸ್ ಬಟ್ ವೆರ್ಯಾಸ್ ದರ್ ನೀವು ಮೊನೋಕಾಟಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಎಪಿಡಮಿಸ್ ಕೆಳಗಡೆ ಹೈಪೋಡಮಿಸ್ ಮಾತ್ರ ಇರೋದು ಹೈಪೋಡಮಿಸ್ ಆದಮೇಲೆ ಕಾಟೆಕ್ಸ್ ಅಂತ ನಾವು ಸಪ್ರೇಟಾಗಿ ಹೇಳೋಲ್ಲ ಕಾಟೆಕ್ಸ್ ಮತ್ತು ಎಂಡೋಡಮಿಸ್ ಅಂತ ಕಂಪ್ಲೀಟ್ ಕಂಪ್ಲೀಟಾಗಿ ಅದು ಗ್ರೌಂಡ್ ಟಿಶ್ಯೂ ಅಂತ ಕರಿತೀವಿ ಅದನ್ನು ನಾವು ಕಾಟೆಕ್ಸ್ ಅಂತ ಹೇಳಲ್ಲ ಸೊ ಹೈಪೋಡಮಿಸ್ ಅಲ್ಲಿ ಕಾಣ್ತಾ ಇರುವಂಥ ಅಲ್ಲಿ ಯಾವ ರೀತಿ ಇದೆ ಇಟ್ ಈಸ್ ಅಪ್ ಆಫ್ ಸ್ಲೀರನ್ ಕೈಮ ಟಿಶ್ಯೂ ಇಲ್ಲಿ ಯಾವ ಥರ ಇದೆ ಹೈಪೋಡಮಿಸ್ ಕೋಲನ್ ಕೈಮ ಅಲ್ಲಿ ಯಾವ ಥರ ಇದೆ ಸ್ಲೀರನ್ ಕೈಮ ಇದು ಡಿಫ್ರೆನ್ಸ್ ಸೊ ಅಕಸ್ಮಾತ್ ನಿಮಗೆ ಡಿಫ್ರೆನ್ಸ್ ಏನಾದರೂ ಕೇಳಿದ್ರೆ ಡೈಕಾಟ್ ಸ್ಟೆಮ್ಗೂ ಮೊನೋಕಾಟ್ಗು ಸ್ಟೆಮ್ಗು ಡಿಫ್ರೆನ್ಸ್ ಕೇಳಿದ್ರೆ ಈಸಿಯಾಗಿ ನೀವು ಈ ಥರ ಡಿಫ್ರೆನ್ಸಸ್ನ ಬರೀಬೋದು ಇಲ್ಲಿ ಏನು ಕಾಣ್ತಾ ಇದೆ ಹೈಪೋಡಮಿಸ್ ಅಲ್ಲಿ ಕೋಲಂಕೈಮ ಅಲ್ಲಿ ಸ್ಲೀರನ್ ಕೈಮ ಓಕೆ ಹಾಗೆ ಇನ್ನೊಂದೇನು ಡಿಫ್ರೆನ್ಸಿಯೇಷನ್ ಇಲ್ಲ ನೆಕ್ಸ್ಟ್ ಈ ಗ್ರೌಂಡ್ ಟಿಶ್ಯೂ ಅಂತ ನಾವು ನೆಕ್ಸ್ಟ್ ಏನು ನೋಡ್ತೀವಿ ಹೈಪೋಡಮಿಸ್ ಆದಮೇಲೆ ಎಪಿಡೋಮಿಸ್ ಅದಾದಮೇಲೆ ಹೈಪೋಡಮಿಸ್ ಅದಾದಮೇಲೆ ಬರುವಂಥದ್ದು ಗ್ರೌಂಡ್ ಟಿಶ್ಯೂ ಆ ಗ್ರೌಂಡ್ ಅಲ್ಲಿ ಈ ಕಾಟೆಕ್ಸ್ ಮತ್ತು ಈ ಪೆರೀಸ್ ಇದನ್ನೆಲ್ಲ ನಾವು ನೋಡೋಲ್ಲ ಇಲ್ಲಿ ಏನು ನೋಡಿದ್ವಿ ಗ್ರೌಂಡ್ ಟಿಶೂ ಅಲ್ಲಿ ಹೈಪೋಡಮಿಸ್ ಕಾಟೆಕ್ಸ್ ಅಂಡೋಡಾಮಿಸ್ ಅಂತ ನೋಡಿದ್ವಿ ಅಲ್ಲಿ ಹತ್ರ ಗ್ರೌಂಡ್ ಅಲ್ಲಿ ಯಾವುದೇ ರೀತಿ ಡಿಫ್ರೆನ್ಸಿಯೇಷನ್ ಇಲ್ಲ ಇದನ್ನು ನೀವು ನೆನಪಿಟ್ಕೊಳ್ಬೇಕು ನೆಕ್ಸ್ಟ್ ಸ್ಟೀಲ್ ರೀಜನ್ನ ನೋಡೋದಾದ್ರೆ ಸ್ಟೀಲಲ್ಲಿ ನಮ್ಗೆ ಏನೇನು ಕಾಣಿಸ್ತಿತ್ತು ಪೆರಿಸೈಕಲ್ ವ್ಯಾಸ್ಕುಲಾ ಬಂಡಲ್ ಪಿತ್ ಈ ಥರ ನಮಗೆ ಡಿಫ್ರೆನ್ಸಿಯೇಷನ್ ಇತ್ತು ಅಲ್ವಾ ಡೈಕಾಟಲ್ಲಿ ಅದೇ ನೀವು ಮೋನೋಕಾಟ್ನ ನೋಡಿ ಮೊನೋಕಾಟಲ್ಲಿ ಆ ಥರ ಯಾವ ಡಿಫ್ರೆನ್ಸಿಯೇಷನು ಕಾಣಲ್ಲ ಈ ವ್ಯಾಸ್ಕುಲಾ ಬಂಡಲ್ಸ್ ಎಲ್ಲ ಹೇಗೆ ರ್ಯಾಂಡಮ್ ಆಗಿ ಅಲ್ಲಿ ಅರೇಂಜ್ ಆಗಿದೆ ಪೆರಿಸೈಕಲ್ ಕೂಡ ನಿಮ್ಗೆ ಎಲ್ಲೂ ಕಾಣಲ್ಲ ಮತ್ತೆ ವ್ಯಾಸ್ಕುಲಾ ಬಂಡಲ್ ಅಲ್ಲಿ ರ್ಯಾಂಡಮ್ ಆಗಿ ಅರೇಂಜ್ ಆಗಿರೋದನ್ನ ನಾವು ಅಟ್ಯಾಕ್ಟೋ ಸ್ಟೀಲ್ ಅಂತ ಹೇಳ್ತೀವಿ ಏನು ಹೇಳಿ ಅಟ್ಯಾಕ್ಟೋ ಸ್ಟೀಲ್ ಅರೇಂಜ್ಮೆಂಟ್ ಅಂತ ಹೇಳ್ತೀವಿ ಅಂದರೆ ರ್ಯಾಂಡಮ್ ಆಗಿ ಅರೇಂಜ್ ಆಗಿದೆ ಅಂತ ಯೂಶಲಿ ಹೇಗಿರುತ್ತೆ ಅಂದರೆ ಅ ಸ್ಮಾಲ್ ವ್ಯಾಸ್ಕುಲಾ ಬಂಡಲ್ ಟುವರ್ಡ್ಸ್ ದ ಎಂಡೋಡೋಮಿಸ್ ಸಾರಿ ನಾಟ್ ಎಂಟೋಡಮಿಸ್ ಎಪಿಡಮಿಸ್ ಆ್ಯಂಡ್ ಲಾರ್ಜ್ ವ್ಯಾಸ್ಕುಲಾ ಬಂಡಲ್ ಟುವರ್ಡ್ಸ್ ದ ಪಿತ್ ಪಿತ್ ಇಲ್ಲ ಆ್ಯಕ್ಚುಲಿ ಪಿತ್ ಕ್ಲಿಯರಾಗಿ ಕಾಣಲ್ಲ ಬಟ್ ಆದ್ರೂ ಇನ್ನ ಸೈಡ್ ಅಂತ ಹೇಳ್ಬೋದು ಇನ್ನ ಸೈಡಲ್ಲಿ ಲಾರ್ಜ್ ವಾಸ್ಕುಲ ಬಂಡಲ್ ಇರುತ್ತೆ ಮತ್ತೆ ಔಟ್ ಸೈಡಲ್ಲಿ ಅಥವಾ ಪರಿಫೆರಿ ಟುವರ್ಡ್ಸ್ ಪರಿಫೆರಿ ನಿಮ್ಗೆ ಏನು ಕಾಣುತ್ತೆ ಸ್ಮಾಲರ್ ವ್ಯಾಸ್ಕುಲಾ ಬಂಡಲ್ ಕಾಣುತ್ತೆ ಇಲ್ಲೂ ಕೂಡ ವ್ಯಾಸ್ಕುಲ ಬಂಡಲ್ ನೀವು ಅರೇ ಅಬ್ಸರ್ವ್ ಮಾಡಿದರೆ ಹೇಗಿರುತ್ತೆ ಅಂದರೆ ಹಿಯರ್ ಆಲ್ಸೋ ಇಟ್ ಈಸ್ ಎಂಡ ಕಂಡೀಷನ್ ಅಂದರೆ ಪ್ರೋಟೋಸಮ್ ಟುವರ್ಡ್ಸ್ ದ ಪಿತ್ ಮ್ಯಾಂಡ್ ಮೆಟಾಝೈಲಮ್ ಟುವರ್ಡ್ಸ್ ದ ಪೆರಿಫರಿ ಓಕೆ ಇಲ್ಲಿ ಪರಿಫರಿ ವರ್ಡ್ ಯೂಸ್ ಮಾಡ್ತೀವಿ ಯಾಕೆಂದರೆ ಪರಿ ಸೆಕೆಂಡ್ ಕಾಣೋಲ್ಲ ನಿಮಗೆ ಸೊ ಪರಿಫರಿ ಅಂತ ಯೂಸ್ ಮಾಡ್ತೀವಿ ಸೊ ಆ ಥರ ಇದ್ದರೆ ಎಂಡ್ ಡಾರ್ಕ್ ಕಂಡೀಷನ್ ಅಂತ ಹೇಳ್ತಾರೆ ಇಲ್ಲಿ ಕ್ಲೋಸ್ ಟೈಪ್ ನೋಡಿ ಝೈಲಮ್ ಮತ್ತು ಫ್ಲೋಯ್ ಮಧ್ಯದಲ್ಲಿ ನಿಮ್ಗೇನಾದರೂ ಕೇಂಬಿಯಂ ಕಾಣಿಸ್ತಿದೆಯಾ ಇಲ್ಲ ಕೇಂಬಿಯಂ ಇರೋದಿಲ್ಲ ಮೊನೋಕಾಟ್ ಸ್ಟೆಮ್ಮಲ್ಲಿ ಕೆಂಬಿಯಮ್ ಇರೋದಿಲ್ಲ ಸೊ ಹಾಗಾಗಿ ಇದನ್ನು ಏನು ಹೇಳ್ತೀವಿ ನಾವು ಕ್ಲೋಸ್ ಟೈಪ್ ಆಫ್ ಬಾಸ್ಕ್ಲಾ ಬಂಡಲ್ ಅಂತ ಹೇಳ್ತೀವಿ ನೆಕ್ಸ್ಟ್ ಹೇಗೆ ಅರೇಂಜ್ ಆಗಿದೆ ಅದು ಒಂದೇ ಲೈನ್ ಅಲ್ಲಿ ಇದೆಯಾ ದೇ ಆರ್ ಎಸ್ ದೇ ಆರ್ ಕನ್ ಅಂದ್ರೆ ಝೈಲಮ್ ಮತ್ತೆ ಫ್ಲೋಯಂ ಒಂದೇ ರೇಡಿಯಸ್ ಅಲ್ಲಿ ಇದೆ ಆರ್ ಕನ್ ಕ್ಲೋಸ್ಡ್ ಅಂಡ್ ದೇ ಆರ್ ಎಂಡ್ ಡಾರ್ಕ್ ಇಷ್ಟು ನೆನ್ಪಿಟ್ಕೋಬೇಕು ಪಿತ್ ಇಲ್ಲಿ ಇರೋದಿಲ್ಲ ಸೊ ಹಾಗಾಗಿ ಆ ಪಿತ್ ಬಗ್ಗೆ ನೀವೇನು ಬರೆಯೋದಂಥ ನೆಸಿಟಿ ಇಲ್ಲ ಸೊ ದಿಸ್ ಇಸ್ ಆಲ್ ಅಬೌಟ್ ದ ಡೈಕಾಟ್ ಅಂಡ್ ದ ಮೊನೋಕಾಟ್ ಸ್ಟೆಪ್ ನೆಕ್ಸ್ಟ್ ಅನಾಟಮಿ ಆಫ್ ಲೀಫ್ ಸೊ ಅನಾಟಮಿ ಆಫ್ ಲೀಫ್ ಅಲ್ಲಿ ನಾನು ಫಸ್ಟ್ ಈಗ ತೊಗೊಂಡಿರೋಂಥದ್ದು ಡೈಕಾಟ್ ಲೀಫ್ ಡೈಕಾಟ್ ಲೀಫ್ ನಾನು ಆಲ್ರೆಡಿ ಡ್ರಾ ಮಾಡ್ಕೊಂಬಿಟ್ಟಿದ್ದೀನಿ ಹಾಗೆ ಪಾಯಿಂಟ್ಸ್ ಕೂಡ ಬರ್ಕೊಂಡ್ಬಿಟ್ಟಿದ್ದೀನಿ ಯಾಕೆಂದರೆ ಎಲ್ಲ ಕಂಪ್ಲೀಟ್ ಆಗಿ ಬರಿತಾ ಬರಿತಾ ಡ್ರಾ ಮಾಡ್ತಾ ಎಕ್ಸ್ಪ್ಲೈನ್ ಮಾಡಿದ್ರೆ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಂತ ನಾನು ಆಲ್ರೆಡಿ ಬರ್ಕೊಂಡಿದ್ದೀನಿ ಟಿ ಎಸ್ ಅಂತ ಇನ್ಕ್ಲೂಡ್ ಮಾಡೋಣ ಯಾಕೆಂದ್ರೆ ಟ್ರಾನ್ಸ್ಫೋರ್ ಸೆಕ್ಷನ್ ಓಕೆ ಟ್ರಾನ್ಸ್ಫೋರ್ ಸೆಕ್ಷನ್ ನೀವು ಸ್ಟೆಮ್ ಆಗಲಿ ರೂಟ್ ಆಗಲಿ ಸೆಕ್ಷನ್ ತೊಗೊಂಡಾಗ ಹೇಗೆ ಕಾಣ್ತಿತ್ತು ಸರ್ಕ್ಯುಲರ್ ಶೇಪಲ್ಲಿ ಕಾಣ್ತಿತ್ತು ಯಾಕೆಂದ್ರೆ ಅದು ಸ್ಟ್ರಕ್ಚರ್ ಏನು ಸಿಲಿಂಡ್ರಿಕಲ್ ಶೇಪ್ ಇತ್ತು ಅದೇ ನೀವು ಲೀಫ್ನ ನೋಡಿದ್ರೆ ಫ್ಲಾಟ್ ಸರ್ಫೇಸ್ ಅಲ್ವಾ ಎರಡೂ ಕಡೆ ಫ್ಲಾಟ್ ಸೊ ಈ ಲೀಫ್ನ ನೀವು ಸೆಕ್ಷನ್ ತೊಗೊಂಡಾಗ ಹೇಗೆ ಕಾಣುತ್ತೆ ಅಂದರೆ ಸಮ್ ವಾಟ್ ಈ ಥರ ಶೇಪಲ್ಲಿ ಕಾಣುತ್ತೆ ಓಕೆ ಈ ಲೀಫ್ನ ನೀವು ಎರಡನ್ನೂ ಕಟ್ ಮಾಡಿದಾಗ ಈ ಲೀಫ್ ಮಧ್ಯದಲ್ಲಿರುವಂಥ ರೀಜನ್ ಮಿಡ್ರಿ ರೀಜನ್ ಸ್ವಲ್ಪ ಬಲ್ಜ್ ಆಗಿರುತ್ತೆ ಮತ್ತೆ ಇದು ಎಲಾಂಗೇಟೆಡ್ ಸ್ಟ್ರಕ್ಚರ್ ಹೀಗೆ ಕಾಣುತ್ತೆ ಸೊ ಅದ್ರ ದುಡ್ಡು ಸ್ಟ್ರಕ್ಚರ್ ಏನಿದೆ ಅಥವಾ ಅನಾಟಮಿ ಏನಿದೆ ನಾನು ಅದನ್ನು ಡ್ರಾ ಮಾಡಿದ್ದೀನಿ ಇದರಲ್ಲಿ ನಾವು ಮೇನ್ ಆಗಿ ನೋಡೋದಾದ್ರೆ ತ್ರೀ ರೀಜನ್ಸ್ ನೋಡ್ಬೋದು ಔಟ್ ಔಟ್ ಮೋಸ್ಟ್ ಲೇಯರ್ ಏನಿದೆ ಅದು ಎಪಿಡಮಿಸ್ ಸೊ ಇಲ್ಲಿ ಇಲ್ಲಿ ಸ್ಪೆಷಾಲಿಟಿ ಏನು ಅಂದರೆ ಎರಡು ರೀತಿ ಎಪಿಡಮಿಸ್ಗಳು ನಿಮಗೆ ಕಾಣುತ್ತೆ ಅದೇ ರೂಟಲ್ಲಾಗಲಿ ಸ್ಟೆಮ್ಮಲ್ಲಾಗಲಿ ನಿಮ್ಗೇನಿತ್ತು ಬರೀ ಒಂದೇ ಒಂದು ಔಟ್ ಮೋಸ್ಟ್ ಲೇಯರ್ ಏನಿತ್ತು ಅದು ಎಪಿಡಮಿಸ್ ಆಗಿತ್ತು ಬಟ್ ಇಲ್ಲಿ ಹಾಗಲ್ಲ ಎರಡು ಕಡೆ ಮೇಲೆ ಕೆಳಗೆ ಲೀಫ್ದು ಈ ಸರ್ಫೇಸ್ ಈ ಸರ್ಫೇಸಲ್ಲೂ ಎಪಿಡಮಿಸ್ ಇದೆ ಈ ಸರ್ಫೇಸ್ ಸರ್ಫೇಸಲ್ಲೂ ಎಪಿಡಮಿಸ್ ಇದೆ ಅದೇ ಸ್ಟೆಮ್ ಅಂದ್ರೆ ನಿಮಗೆ ಒಳಗಡೆ ಹೋಗ್ತೋಯ್ತು ಈಗ ಸ್ಟೆಮ್ ಅಂತಂದ್ರೆ ಇಲ್ಲಿ ಮಾತ್ರ ಸುತ್ತ ಮಾತ್ರ ಎಪಿಡಾಮಿಸ್ ಇದೆ ಒಳಗಡೆ ಎಪಿಡಮಿಸ್ ಇಲ್ಲ ಅಲ್ಲಿ ಆದರೆ ಇಲ್ಲೇನಾಯಿತು ಲೀಫು ಮೇಲೂ ಎಕ್ಸ್ಪೋಸ್ ಆಗಿದೆ ಕೆಳಗಡೆ ಎಕ್ಸ್ಪೋಸ್ ಆಗಿರೋದ್ರಿಂದ ಅಲ್ಲಿ ಅಪ್ಪರ್ ಮತ್ತು ಲೋವರ್ ಎರಡು ಎಪಿಡಮಿಸ್ಗಳು ನಿಮಗೆ ಕಾಣುತ್ತೆ ಅಪ್ಪರ್ ಎಪಿಡಮಿಸ್ ಮತ್ತು ಲೋವರ್ ಎಪಿಡಮಿಸ್ ಅದಕ್ಕೆ ಬಯಲಾಜಿಕಲ್ ಟರ್ಮ್ಸ್ ಏನು ಅಂದರೆ ಅಪ್ಪರ್ ರೀಜನ್ಗೆ ನಾವು ಅಬ್ ಅಡಾಕ್ಸಿಯಲ್ ಅಂತ ಹೇಳ್ತೀವಿ ಲೋವರ್ ರೀಜನ್ಗೆ ಬ್ಯಾಕ್ಸಿಯಲ್ ಅಂತ ಹೇಳ್ತೀವಿ ಓಕೆ ಅಡ್ಯಾಕ್ಸಿಯಲ್ ಸರ್ಫೇಸ್ ಬ್ಯಾಕ್ಸಿಯಲ್ ಸರ್ಫೇಸ್ ಈ ಬ್ಯಾಕ್ಸಿಯಲ್ ಮತ್ತು ಅಡಾಕ್ಸಿಯಲ್ ಸರ್ಫೇಸಲ್ಲಿ ಏನು ಡಿಫ್ರೆನ್ಸ್ ಅಂದರೆ ಅಪ್ಪರ್ ರೀಜನ್ ಅಥವಾ ಅಪ್ಪರ್ ಸರ್ಫೇಸಲ್ಲಿ ನಿಮಗೆ ಸ್ಟೊಮ್ಯಾಟಾಳುಗಳು ಕಡಿಮೆ ಕಾಣುತ್ತೆ ಸೊ ನೋಡಿ ಇಲ್ಲಿ ನಾನು ಡ್ರಾ ಮಾಡುವಾಗಲೂ ಕೂಡ ಸ್ಟೊಮ್ಯಾಟೊ ಒಂದೇ ಒಂದು ತೋರಿಸಿದ್ದೀನಿ ಅದೇ ಲೋವರ್ ರೀಜನಲ್ಲಿ ಅಥವಾ ಲೋವರ್ ಸರ್ಫೇಸಲ್ಲಿ ನಿಮಗೆ ಸ್ಟೊಮ್ಯಾಟಾ ಜಾಸ್ತಿ ಕಾಣುತ್ತೆ ಓಕೆ ಅದಕ್ಕೆ ಇಲ್ಲಿ ಒಂದು ತ್ರೀ ಡ್ರಾ ಮಾಡಿದ್ದೀನಿ ಸೊ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಡ್ರಾಯಿಂಗಲ್ಲೂ ಕೂಡ ಮೇಲ್ಗಡೆ ಅಪ್ಪರ್ ಎಪಿಡಮಿಸ್ ಡ್ರಾ ಮಾಡುವಾಗ ಒಂದೇ ಒಂದು ಟೊಮೆಟೊ ತೋರಿಸಿ ಕೆಳಗಡೆ ತ್ರೀ ತೋರಿಸಿದ್ದೀನಿ ನೀವು ಕೂಡ ಡ್ರಾ ಮಾಡುವಾಗ ಮೇಲೆ ಕಡಿಮೆ ತೋರಿಸಿ ಕೆಳಗಡೆ ಸ್ವಲ್ಪ ಜಾಸ್ತಿ ಟೊಮೆಟಾನ ತೋರಿಸಿ ಸೊ ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಅಪ್ಪರ್ ಎಪಿಡಮಿಸ್ ಆ್ಯಂಡ್ ಲೋವರ್ ಎಪಿಡಮಿಸ್ ಇನ್ ಎರಡು ಕಡೆಯೂ ಕ್ಯೂಟಿಕಲ್ ಇರುತ್ತೆ ಸೊ ಕ್ಯೂಟಿಕಲ್ ಎರಡೂ ಕಡೆ ಡ್ರಾ ಮಾಡಿ ಏನೊಂದು ಏನಂದರೆ ಇಲ್ಲಿ ಯಾವುದೇ ರೀತಿ ಟ್ರೈಕೋಮ್ ನಿಮಗೆ ಕಾಣಲ್ಲ ರೂಟ್ ಹೇರ್ ಆಗಲಿ ಟ್ರೈಕೋಮ್ ಆಗಲಿ ಏನು ಇರಲ್ಲ ಸೊ ಅದನ್ನೇನು ತೋರಿಸೋದು ಇಲ್ಲ ಕೆಲವೊಂದು ಲೀಫಲ್ಲಿ ಆ ಥರ ಸ್ಟ್ರಕ್ಚರ್ ಏನೋ ಹೇರ್ ಲೈಕ್ ಸ್ಟ್ರಕ್ಚರ್ ಕಾಣುತ್ತೆ ಬಟ್ ಅದನ್ನು ನಾವು ಮೇಜರಾಗಿ ಕನ್ಸಿಡರ್ ಮಾಡೋಕ್ಕಾಗಲ್ಲ ಜನರಲ್ ಆಗಿ ನೋಡುವಾಗ ಲೀಫ್ಗೆ ಯಾವುದೇ ರೀತಿ ಟ್ರೈಕೋಮ್ ಥರ ಸ್ಟ್ರಕ್ಚರ್ಸ್ ಇರಲ್ಲ ಸೊ ಕಿಟಿಕಲ್ ಇದೆ ಮತ್ತು ಎರಡು ಸರ್ಫೇಸ್ ಇದೆ ಅಪ್ಪರ್ ಎಪಿಡಮಿಸ್ ಮತ್ತು ಲೋವರ್ ಎಪಿಡಮಿಸ್ ನೆಕ್ಸ್ಟ್ ರೀಜನ್ ನೋಡೋದಾದರೆ ನೆಕ್ಸ್ಟ್ ರೀಜನ್ ಯೂಶಲಿ ನಾವು ಏನು ತೊಗೊಳ್ತಿದ್ವಿ ಹೇಳಿ ಮಿಡಲ್ ರೀಜನ್ ಗ್ರೌಂಡ್ ಟಿಶ್ಯೂ ಅಂತ ಅಲ್ವಾ ಇಲ್ಲಿ ಗ್ರೌಂಡ್ ಟಿಶ್ಯೂ ಮೀಸೋಫಿಲ್ ಸೆಲ್ಸ್ ಆಗಿರುತ್ತೆ ರಿಕಾಲ್ ಮಾಡ್ಕೊಳ್ಳಿ ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಗ್ರೌಂಡ್ ಟಿಶ್ಯೂ ಲೀಫಲ್ಲಿ ಸ್ಪೆಷಲ್ ಟೈಪ್ ಆಫ್ ಸೆಲ್ಸಿಂದ ಆಗಿರುತ್ತೆ ಅದು ಮೀಸೋಫಿಲ್ ಟಿಶ್ಯೂ ಅಂತ ಕರಿತೀವಿ ಅಂತ ಸೊ ಅದೇ ಇಲ್ಲಿ ನಾನು ಬರ್ತಿರೋದು ಸೊ ಮೀಸೋಫಿಲ್ ಟಿಶ್ಯೂಸ್ ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ ಈ ರೀಜನ್ ನಿಮ್ಗೆ ನಾರ್ಮಲ್ ಆಗಿ ಗ್ರೌಂಡ್ ಟಿಶ್ಯೂ ನೋಡ್ತಿರಲ್ಲ ಹಾಗಿಲ್ಲ ಇಲ್ಲಿ ಡಿಫ್ರೆಂಟಾಗಿ ಕಾಣ್ತಿದ್ದೆ ತಾನೇ ಸೊ ಈ ರೀಜನ್ ಏನಿದೆ ಇದು ಎರಡು ರೀತಿ ಡಿಫ್ರೆಂಟ್ ಸೆಲ್ಸಿಂದ ಮಾಡಿರುತ್ತೆ ಯಾವ್ಯಾವುದು ಅಂತಂದರೆ ಪ್ಯಾಲಿಸೈಡ್ ಪ್ಯಾರಾಂಕೈಮ ಸ್ಪಾಂಜಿ ಪ್ಯಾರಾಂಕೈಮ ಅಂತ ಕರಿತೀವಿ ಪ್ಯಾಲಿಸೇಡ್ ಪ್ಯಾರಂಕೈಮ್ ಹೇಗಿದೆ ಎಲಾಂಗೇಟೆಡ್ ಈ ಥರ ಉದ್ದ 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 ಇದೆಯಲ್ಲ ಸೊ ಈ ಥರ ಸೆಲ್ಸ್ಗಳಿಂದ ಮಾಡಿರುವಂಥ ಸೆಲ್ಗಳನ್ನ ನಾವು ಎಲಾಂಗೇಟೆಡ್ ಅಂತ ಹೇಳ್ತೀವಿ ಸೊ ಎಲಾಂಗೇಟೆಡ್ ಪ್ಯಾರಂಕಾಯ ಇರುತ್ತೆ ಇದರಲ್ಲೂ ಕ್ಲೋರೋಪ್ಲಾಸ್ಟ್ ಇದೆ ಹಾಗೆ ಇಲ್ಲೊಂದು ಕಾಣಿಸಿದೆ ಓವಲ್ ಶೇಪ್ ಸೊ ಈ ಓವಲ್ ಶೇಪ್ ಇರೋದನ್ನು ನಾವು ಸ್ಪಾಂಜಿ ಪ್ಯಾರಂಕಾಯ ಅಂತ ಕರಿತೀವಿ ಸೊ ಎರಡು ರೀತಿ ಸೆಲ್ಗಳಿದೆ ಒಂದು ಎಲಾಂಗೇಟೆಡ್ ಸೆಲ್ ಅದನ್ನು ನಾವು ಪ್ಯಾಲಿಸೈಡ್ ಪ್ಯಾರಂಕಾಯ ಅಂತೀವಿ ಇನ್ನೊಂದು ಓವಲ್ ಶೇಪ್ ಸೆಲ್ ಅದನ್ನ ನಾವು ಸ್ಪಾಂಜೆ ಪ್ಯಾರಾಂಕೈಮ ಅಂತ ಕರಿತೀವಿ ಎರಡರಲ್ಲೂ ಕೂಡ ಕ್ಲೋರೋಪ್ಲಾಸ್ಟ್ ಇರೋದ್ರಿಂದ ನಾನು ಇಲ್ಲಿ ಕ್ಲೋರಂಕೈಮ ಅಂತ ಬರೆದು ಬಿಟ್ಟಿದ್ದೀನಿ ಬೇಕಿದ್ರೆ ಪ್ಯಾರಾಂಕೈಮ ಅಂತಲೇ ಬರಿಬೋದು ಬಟ್ ಯು ಶುಡ್ ರಿಮೆಂಬರ್ ದಟ್ ಇಟ್ ಹ್ಯಾಸ್ ಕ್ಲೋರೋಪ್ಲಾಸ್ಟ್ ಓಕೆ ಎರಡರಲ್ಲೂ ಕೂಡ ಬೇಕಾದಷ್ಟು ಒಂದು ನಂಬರಲ್ಲಿ ಸಫಿಷಿಯಂಟ್ ನಂಬರಲ್ಲಿ ನಿಮಗೆ ಇರುತ್ತೆ ಯಾಕೆ ಕ್ಲೋರೋಪ್ಲಾಸ್ಟ್ ಇರಬೇಕು ಲೀಫಲ್ಲಿ ಮೇನ್ ರೀಸನ್ನೇ ಫೋಟೋಸಿಂಥಸಿಸ್ ದ ಮೇನ್ ರೀಸನ್ ಆಫ್ ಫೋಟೋಸಿಂಥಸಿಸ್ ಈಸ್ ಮೀಸೋಫಿಲ್ ಟಿಶ್ಯೂ ಸೊ ಇದನ್ನ ನಾವು ಕಿಚನ್ ಆಫ್ ದ ಲೀಫ್ ಅಂತಲೇ ಹೇಳ್ಬೋದು ನೀವು ಕಿ ಪ್ಲ್ಯಾಂಟನ್ನು ಕಂಪ್ ಕನ್ಸಿಡರ್ ಮಾಡಿದಾಗ ವಿಚ್ ಇಸ್ ಕಿಚನ್ ಲೀಫ್ ಇಸ್ ದ ಕಿಚನ್ ಆ ಲೀಫಲ್ಲಿ ನಿಮ್ಗೆ ಯಾವ ಪರ್ಟಿಕ್ಯುಲರ್ ರೀಜನಲ್ಲಿ ಇದು ಮೀಸೋಫಿಲ್ಟ್ ಫೋಟೋಸಿಂಥಸಿಸ್ ಆಗ್ತಿದೆ ಅಂದರೆ ಮೀಸೋಫಿಲ್ ಟಿಶ್ಯೂ ಅಲ್ಲಿ ಫೋಟೋಸಿಂಥಸಿಸ್ ಆಗ್ತಾ ಇರೋದು ಅಂದರೆ ಅದರಲ್ಲಿ ತುಂಬಾ ನಂಬರಲ್ಲಿ ಕ್ಲೋರೋಪ್ಲಾಸ್ಗಳು ಎಲ್ಲ ಕಡೆ ಇದೆ ಈವನ್ ಸ್ಟೊಮ್ಯಾಟೋದಲ್ಲೂ ಇರುತ್ತೆ ಕ್ಲೋರೋಪ್ಲಾಸ್ ಓಕೆ ಎಲ್ಲ ಕಡೆನೂ ಇರುತ್ತೆ ಸೊ ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಲ್ವಾ ಮೀಸೋಫಿಲ್ ಟಿಶ್ಯೂ ಬಗ್ಗೆ ನೆಕ್ಸ್ಟ್ ವ್ಯಾಸ್ಕುಲಾ ಬಂಡಲ್ ಬಗ್ಗೆ ಬರೋಣ ಸೊ ವ್ಯಾಸ್ಕುಲಾ ಬಂಡಲ್ನ ಇಲ್ಲಿ ಒಂದೇ ಒಂದು ಡ್ರಾ ಮಾಡಿದ್ದೀನಿ ಯಾಕೆ ಅಂತಂದ್ರೆ ಇದು ಮಿಡ್ ರಿಬ್ ರೀಜನ್ ಮಿಡ್ ರೀಜನ್ ಅಲ್ಲಿ ಯೂಶಲಿ ನಮಗೆ ವಾಸ್ಕುಲ ಬಂಡಲ್ ಕಾಣುತ್ತೆ ಅದು ಬಿಟ್ರೆ ಮಿಡ್ರಿಬ್ ರೀಜನ್ನ ಬಿಟ್ಟರೆ ಈ ವೇನ್ಸ್ಗಳೇನಿರುತ್ತಲ್ಲ ಈ ವೇನ್ಸ್ ಇದು ಮಿಡ್ ರಿಬ್ ಮಿಡ್ ರೀಜನ್ ಅಲ್ಲಿ ಇದ್ದೇ ಇರುತ್ತೆ ಮತ್ತೆ ವೇನ್ಸ್ಗಳಲ್ಲೂ ಇರುತ್ತೆ ಯಾಕೆ ಮಿಡ್ ರಿಬ್ ಮತ್ತೆ ವೇನ್ಸಲ್ಲಿ ಮಾತ್ರ ವ್ಯಾಸ್ಕುಲಾ ಬಂಡಲ್ ಇರುತ್ತೆ ಯೋಚನೆ ಮಾಡಿ ಆನ್ಸರ್ ನಾನು ಹೇಳಲ್ಲ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಂಗೆ ಹೇಳಬೇಕು ಯಾಕೆ ಮಿಡ್ ರಿಬಲ್ಲೇ ಮತ್ತೆ ವೇನ್ಸಲ್ಲೇ ವ್ಯಾಸ್ಕುಲಾ ಬಂಡಲ್ ಇರುತ್ತೆ ಅಂತ ಬೇರೆ ರೀಜನ್ ನೋಡಿ ಈ ಸೈಡಲ್ಲೆಲ್ಲ ನಿಮಗೆ ಬರೀ ಪ್ಯಾಲಿಸೆಟ್ ಪಾರಂಕಮ ಮತ್ತು ಸ್ಪಾಂಜಿಕ್ ಪಾರಂಗ್ರಮ ಇರೋದು ಅಲ್ಲೆಲ್ಲ ವ್ಯಾಸ್ಕುಲ ಬಂಡಲ್ ಬರಲ್ಲ ಎಲ್ಲಿ ವೇನ್ಸ್ಗಳು ಪಾಸಾಗಿರುತ್ತೆ ಸಪೋಸ್ ಒಂದು ವೇನ್ ಹೋಗಿದೆ ಅಂದರೆ ಇಲ್ಲೊಂದು ವ್ಯಾಸ್ಕುಲ ಬಂಡಲ್ ಇರುತ್ತೆ ಇಲ್ಲೊಂದು ವೇನ್ ಹೋಗಿದೆ ಅಂದರೆ ಇನ್ನೊಂದು ವ್ಯಾಸ್ಕುಲ ಬಂಡಲ್ ಇರುತ್ತೆ ಸೊ ಆ ಥರ ಇರುತ್ತೆ ನಾನು ಇಲ್ಲಿ ಡ್ರಾ ಮಾಡಿರೋದ್ರಲ್ಲಿ ವೇನ್ಸ್ಗಳನ್ನ ತೋರಿಸಿಲ್ಲ ಮೆಡ್ರಿಬ್ನ ಮಾತ್ರ ತೋರಿಸಿದ್ದೀನಿ ಸೊ ಆ ಪಾಯಿಂಟ್ ಇಲ್ಲಿ ಬರ್ದಿದ್ದೀನಿ ನಾನು ವ್ಯಾಸ್ಕುಲ ಬಂಡಲ್ ಮಿಡ್ರಿಬ್ ಮತ್ತು ವೇನ್ಸಲ್ಲಿ ಮಾತ್ರ ಇರುತ್ತೆ ನೆಕ್ಸ್ಟ್ ವ್ಯಾಸ್ಕುಲ ಬಂಡಲ್ ಹೇಗಿದೆ ಅದು ಕನ್ ಮತ್ತೆ ಕ್ಲೋಸ್ ಅಂತ ಹೇಳಿದೀನಿ ಕನ್ ಜಾಯಿಂಟ್ ಅಂದ್ರೆ ಏನರ್ಥ ಯಾವಾಗ ಜೈಲ ಮತ್ತೆ ಫ್ಲೋಯಂ ಜೈಲಂ ಫ್ಲೋಯಂ ಎರಡೂ ಕೂಡ ಒಂದೇ ರೇಡಿಯಸ್ ಅಲ್ಲಿ ಇರುತ್ತೆ ಆ ತರ ಇದ್ರೆ ಏನಂತ ಹೇಳ್ತೀವಿ ಕನ್ ಜಾಯಿಂಟ್ ಅಂತ ಹೇಳ್ತೀವಿ ಸೊ ಅದನ್ನೆಲ್ಲಿ ಬರ್ದಿದ್ದೀನಿ ನಾನು ಮತ್ತೆ ಅದರ ಮಧ್ಯದಲ್ಲಿ ಯಾವ್ದೇ ರೀತಿ ಕೇಮಿಯಂ ಇರೋದಿಲ್ಲ ಯಾಕಂದ್ರೆ ಸೆಕೆಂಡರಿ ಗ್ರೋತ್ ನೆಸೆಟಿ ಇಲ್ಲ ಕೆಮಿಯಂ ಇರಲ್ಲ ಸೊ ಇಟ್ ಇಸ್ ಕ್ಲೋಸ್ ಟೈಪ್ ಅದನ್ನ ಬಿಟ್ಟು ಇನ್ನೇನು ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಸುತ್ತ ಒಂದು ವಾಸ್ಕುಲ ಬಂಡಲ್ ಸುತ್ತ ಒಂದು ಸೆಲ್ಸ್ ಗಳಿದೆ ಆ ಸೆಲ್ಸ್ಗಳನ್ನ ನಾವು ಬಂಡಲ್ ಶೀತ್ ಸೆಲ್ ಅಂತ ಹೇಳ್ತೀವಿ ಅದೊಂಥರ ವಾಸ್ಕುಲ ಬಂಡಲ್ಗೆ ಪ್ರೊಟೆಕ್ಟಿವ್ ಶೀತ್ ತರ ಸೊ ಈ ಬಂಡಲ್ ಶೀತ್ಗಳು ಈ ವ್ಯಾಸ್ಕುಲಾ ಬಂಡಲ್ ಏನಿದೆ ಲೀಫಲ್ಲಿ ಮತ್ತೆ ಸ್ಟೆಮ್ಮಲ್ಲಿ ಅದ್ರ ಸುತ್ತ ಇರೋ ಇರುತ್ತೆ ಓಕೆನಾ ಇದನ್ನ ನೆನ್ಪಿಟ್ಕೊಳ್ಳಿ ಸೊ ಮೂರು ರೀಜನ್ಗಳ ಬಗ್ಗೆ ಈಗ ಹೇಳಿ ಆಯಿತು ಇದು ಡೈಕಾಟ್ ಲೀಫ್ ಬಗ್ಗೆ ಆಯಿತು ಕಮಿಂಗ್ ಟು ದ ಮೋನಕಾಟ್ ಲೀಫ್ ನಾನು ಅದಕ್ಕೆ ಮೊನೋಕಾಟ್ ಲೀಫ್ನ ಮತ್ತೆ ನಾನು ಡ್ರಾ ಮಾಡ್ತಾ ಇಲ್ಲ ಇಲ್ಲಿ ಸೈಡಲ್ಲಿ ಪಿಕ್ಚರ್ ಹಾಕ್ತೀನಿ ಇಲ್ಲಿ ಆಲ್ರೆಡಿ ಡೈಕಾಟ್ ಲೀಫ್ ಇದೆ ಇದನ್ನೆರಡನ್ನೂ ಕಂಪೇರ್ ಮಾಡ್ತಾ ನಾವು ನೋಡ್ತಾ ಹೋಗೋಣ ಇಲ್ಲಿ ಮೂರು ರೀಜನ್ ಏನಿದೆ ಅದನ್ನು ನೀವು ನೋಡ್ಕೊಂಬಿಡಿ ಈಗಲೇ ಎಪಿಡಮಿಸ್ ಮತ್ತೆ ಮೀಸೋಫಿಲ್ ಟಿಶ್ಯೂ ಮತ್ತು ವಾಸ್ಕಲಾ ಬಂಡಲ್ ಈ ಮೂರು ರೀಜನ್ ಏನಿದೆ ಅದರಲ್ಲೂ ಹಾಗೆ ಬರುತ್ತಾ ಏನು ಡಿಫ್ರೆನ್ಸ್ ಇದೆ ಅದನ್ನು ಕ್ವಿಕ್ ಆಗಿ ಸೊ ಈಗ ಮೊನೋಕಾಟ್ ಲೀಫ್ ಪಿಕ್ಚರ್ ನೋಡ್ತಾ ಇರಿ ಇಲ್ಲಿ ನಿಮ್ಗೆ ಎರಡು ರೀಜನ್ ಕಾಣ್ತಿದ್ಯಾ ಎಪಿಡಮಿಸಲ್ಲಿ ಅಪ್ಪರ್ ಎಪಿಡಮಿಸ್ ಲೋವರ್ ಎಪಿಡಮಿಸ್ ಎರಡು ಕಾಣ್ತಿದ್ಯಾ ಹೌದು ಸೇಮ್ ಲೈಕ್ ಏನಿದೆ ಡೈಕಾಟ್ ಲೀಫಲ್ಲಿ ಏನಿದೆ ಹಾಗೆಯೇ ಇಲ್ಲೂ ಕೂಡ ಇಲ್ಲೂ ಕೂಡ ಎರಡು ರೀಜನ್ ಇದೆ ಅಪ್ಪರ್ ಎಪಿಡಮಿಸ್ ಮತ್ತು ಲೋವರ್ ಎಪಿಡಮಿಸ್ ಬಟ್ ಡಿಫ್ರೆನ್ಸ್ ಏನಪ್ಪಾ ಅಂತಂದರೆ ಇಲ್ಲಿ ಅಪ್ಪರ್ ಎಪಿಡಮಿಸಲ್ಲಿ ಫ್ಯೂಸ್ ಟೊಮ್ಯಾಟಾ ಲೋವರ್ ಎಪಿಡಮಿಸಲ್ಲಿ ಸ್ವಲ್ಪ ಜಾಸ್ತಿ ಇರುವಂಥ ಸೊಮ್ಯಾಟಾ ಇತ್ತಲ್ವಾ ಬಟ್ ಹಾಗೆ ಮೊನೊಕಾಟ್ ಲೀಫಲ್ಲಿ ಇರೋಲ್ಲ ಎರಡೂ ಸೈಡಲ್ಲಿ ಷಮ್ಯಾಟಾ ಈಕ್ವಲ್ ಇರುತ್ತೆ ಅದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಮೊನೊಕಾಟ್ ಲೀಫಲ್ಲಿ ಸೊ ವಿಲ್ ಬಿನ್ ಈಕ್ವಲ್ ನಂಬರ್ ಇನ್ ಬೋತ್ ದ ಸರ್ಫೇಸಸ್ ಅಪ್ಪರ್ ಅಪ್ಪರ್ ಸರ್ಫೇಸಸ್ ಅಥವಾ ಅಪ್ಪರ್ ಎಪಿಡಮಿಸ್ ಮತ್ತು ಲೋವರ್ ಎಪಿಡಮಿಸ್ ಎರಡಲ್ಲೂ ಕೂಡ ಈಕ್ವಲ್ ನಂಬರ್ ಇರುತ್ತೆ ಅದೊಂದು ಪಾಯಿಂಟ್ ಅದು ಬಿಟ್ಟರೆ ಸೇಮ್ ಬೇರೆ ಏನಿದೆ ಡೈಕಾಟ್ಗೆ ಸಿಮಿಲರ್ ಇರುತ್ತೆ ಸೊ ಹಾಗಾಗಿ ನಾನು ಹೇಳ್ತಾ ಇಲ್ಲ ನೆಕ್ಸ್ಟ್ ಮೀಸೋಫಿಲ್ ರೀಜನ್ನ ನೀವು ಕಂಪೇರ್ ಮಾಡಿ ಮೀಸೋಫೆಲ್ ರೀಜನ್ ಇಲ್ಲಿ ಹೇಗಿದೆ ಎರಡು ರೀತಿ ಡಿಫ್ರೆಂಟ್ ಸೆಲ್ಸ್ಗಳಿದೆ ಪಾಲಿಸೈಡ್ ಮತ್ತು ಸ್ಪಾಂಜಿ ಬಟ್ ಅಲ್ಲಿ ಹಾಗೆ ಇದೆಯಾ ಇಲ್ಲ ಸೊ ದೆರ್ ಇಸ್ ನೋ ಡಿಫ್ರೆನ್ಸಿಯೇಷನ್ ಇನ್ ದ ಮೀಸೋಫಿಲ್ ಟಿಶ್ಯೂ ಮೆಸೋಫಿಲ್ ಟಿಶ್ಯೂ ಅಂತಲೇ ಇಲ್ಲೂ ಕರಿತೀವಿ ಬಟ್ ಅದರಲ್ಲಿ ಡಿಫ್ರೆನ್ಸಿಯೇಷನ್ ಇಲ್ಲ ಪಾಲಿಸೈಡ್ ಮತ್ತು ಸ್ಪಾಂಜಿ ಅಂತ ಸೆಲ್ಸ್ಗಳಿಲ್ಲ ಬರೀ ಜಸ್ಟ್ ಇಟ್ ಇಸ್ ಕ್ಲೋರನ್ಕೈಮ ಅಂದರೆ ಪ್ಯಾರನ್ಕೈಮಾ ಸೆಲ್ಸ್ ವಿತ್ ಕ್ಲೋರೋಪ್ಲಾಸ್ಟ್ ಕ್ಲೋರೋಪ್ಲಾಸ್ ಇರಲೇಬೇಕು ಬಿಕಾಸ್ ಫೋಟೋಸೆಂಥಸಿಸ್ ಆಗಬೇಕು ಸೊ ಕ್ಲೋರೋಪ್ಲಾಸ್ಟ್ ಇಲ್ಲೂ ಕೂಡ ಇದೆ ಬಟ್ ದರ್ ಇಸ್ ನೋ ಡಿಫ್ರೆನ್ಸಿಯೇಷನ್ ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಕಮ್ಮಿಂಗ್ ಟು ದ ನೆಕ್ಸ್ಟ್ ಒನ್ ದಟ್ ಇಸ್ ವ್ಯಾಸ್ಕುಲ ಬಂಡಲ್ ಇಲ್ಲಿ ಹೇಗಿತ್ತು ವ್ಯಾಸ್ಕ್ಯುಲ ಬಂಡಲ್ ಅಲ್ಲಿ ಹೇಗಿದೆ ವಾಸ್ಕುಲ ಬಂಡಲ್ ಅಬ್ಸರ್ವ್ ಮಾಡಿ ಸೇಮ್ ಆಲ್ಮೋಸ್ಟ್ ಸೇಮ್ ಪಾಯಿಂಟ್ಸೇ ಬರುತ್ತೆ ಬಟ್ ಇಲ್ಲಿ ವ್ಯಾಸ್ಕುಲಾ ಬಂಡಲ್ ಮಿಡ್ರಿ ಬ್ರಿಜನಲ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣಿಸಿ ಚಿಕ್ಕ ಚಿಕ್ಕ ಬೇರೆ ಬೇರೆ ವೇನ್ಸ್ಗಳೇನಿದೆ ಅಲ್ಲೆಲ್ಲ ಸ್ಮಾಲ್ ಸೈಜಲ್ಲಿ ಕಾಣುತ್ತೆ ಯಾಕೆಂದರೆ ವೇನ್ಸ್ಗಳೆಲ್ಲ ಥಿನ್ನಾಗಿರುತ್ತೆ ಮಿಡ್ರಿ ಬ್ರಿಜನ್ ಆಗಿರುತ್ತೆ ಬಟ್ ಮೋನೋಕಾಟಲ್ಲಿ ಮಧ್ಯದಲ್ಲಿ ಒಂದು ಇದೆಯಲ್ಲ ಮಿಡ್ರಿ ಬ್ರಿಜನ್ ಅದು ಮಾತ್ರ ದೊಡ್ಡದು ಸೈಡಲ್ಲಿ ಒಂದು ಪ್ಯಾರಲಲ್ ವೇನ್ಸ್ ಏನಿದೆ ಅದೆಲ್ಲ ಸೇ ಆಲ್ಮೋಸ್ಟ್ ಸೇಮ್ ಸೈಜಲ್ಲಿರೋದ್ರಿಂದ ಮಿಡ್ರಿ ಬ್ರೀಜನಲ್ಲಿ ಒಂದು ವ್ಯಾಸ್ಕುಲಾ ಬಂಡಲ್ ದೊಡ್ಡದಿರೋದು ಬಿಟ್ಟು ನೆಕ್ಸ್ಟ್ ಇರೋದೆಲ್ಲ ಆಲ್ಮೋಸ್ಟ್ ಸೇಮ್ ಸೈಜಲ್ಲಿ ಇರುತ್ತೆ ನೋಡಿ ಮೋನೋಕಾಟ್ ಲೀಫ್ ಡಯಾಗ್ರಾಮ್ ಏನಿದೆ ಅದನ್ನ ನಿಮಗೆ ಎನ್ಲಾರ್ಜ್ ಮಾಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾಕೆಂದ್ರೆ ಇಲ್ಲಿ ಒಂದು ಸ್ಪೆಷಲ್ ಸೆಲ್ ನೀವೇ ಅಬ್ಸರ್ವ್ ಮಾಡಬೇಕು ಅಪ್ಪರ್ ಎಪಿಡಮಿಸ್ ನ ಅಬ್ಸರ್ವ್ ಮಾಡಿ ಅಲ್ಲಿ ಒಂದು ನಿಮಗೆ ಬುಲ್ಲಿ ಫಾರ್ಮ್ ಸೆಲ್ಸ್ ಅಂತ ಕಾಣುತ್ತೆ ಓಕೆನಾ ಕಾಣಿಸ್ತಿದ್ಯಾ ಸೊ ಬುಲ್ಲಿ ಫಾರ್ಮ್ ಸೆಲ್ಸ್ ನ ನೀವು ಅಬ್ಸರ್ವ್ ಮಾಡಿದ್ರೆ ಎಪಿಡಮಿಸ್ ನಾರ್ಮಲ್ ಎಪಿಡಾಮಿಸ್ ಸೆಲ್ಸ್ ನ ಅಬ್ಸರ್ವ್ ಮಾಡಿದ್ರೆ ಏನ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಡಿಫ್ರೆನ್ಸ್ ಏನಿದೆ ಅಂತಂದ್ರೆ ಅದು ಸ್ವಲ್ಪ ಸೈಜ್ ಅಲ್ಲಿ ದೊಡ್ಡದಾಗಿದೆ ಅಲ್ವಾ ಲಾರ್ಜ್ ಸೆಲ್ಸ್ ಹಾಗೆ ಅದರೊಳಗಡೆ ಏನಿರತ್ತಾ ಅಂದ್ರೆ ಏನು ಇರಲ್ಲ ಖಾಲಿ ಸೆಲ್ ಆಯ್ತಾ ಎಂಟಿ ಸೆಲ್ ಬುಲಿಫಾರ್ಮ್ ಸೆಲ್ಸ್ನ ಹೇಗ್ ಡಿಫೈನ್ ಮಾಡಬಹುದು ದೀಸ್ ಆರ್ ದ ಲಾರ್ಜ್ ಕಲರ್ಲೆಸ್ ಎಮ್ ಸೆಲ್ಸ್ ಫೌಂಡ್ ಆನ್ ದ ಅಪ್ಪರ್ ಎಪಿಡಮಿಸ್ ಆಫ್ ಮೋನೋಕಾಟ್ ಲೀಫ್ ಅಂತ ಹೇಳ್ಬೋದು ಅದರಲ್ಲೂ ಸ್ಪೆಷಲಿ ಗ್ರಾಸಸ್ ಅಲ್ಲಿ ಸೊ ಗ್ರಾಸಸ್ ಅಲ್ಲಿ ನಿಮಗೆ ಈ ತರ ಬುಲಿಫಾರ್ಮ್ ಸೆಲ್ಸ್ ಕ್ಲಿಯರ್ ಆಗಿ ಕಾಣುತ್ತೆ ಈ ಬುಲಿಫಾರ್ಮ್ ಸೆಲ್ಸ್ ಫಂಕ್ಷನ್ ನೋಡೋದಾದ್ರೆ ಇದೇನು ಮಾಡುತ್ತೆ ಅಂದ್ರೆ ಈಗ ಟೆಂಪ್ರೇಚರ್ ತುಂಬಾ ಜಾಸ್ತಿ ಇದ್ದಾಗ ಎನ್ವಿರಾನ್ಮೆಂಟಲ್ಲಿ ಅಲ್ಲಿ ಲೀಫ್ ಗಳೆಲ್ಲ ಏನಿದೆ ಅದು ರೋಲ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಹೇಗೆ ಅಂತಂದ್ರೆ ಈಗ ಬುಲಿಫಾರ್ಮ್ ಸೆಲ್ಸ್ ಎಲ್ಲ ಏನಿದೆ ಸ್ವಲ್ಪ ಲಾರ್ಜ್ ಸೆಲ್ಸ್ ಅಲ್ವಾ ಸೊ ಆ ಲಾರ್ಜ್ ಸೆಲ್ ಎಲ್ಲ ಶ್ರೀಂಕ್ ಆಗ್ಬಿಟ್ರೆ ಅದೇನಾಗುತ್ತೆ ಲೀಫ್ ರೋಲ್ ಆಗುತ್ತೆ ಸೊ ಈ ತರ ಮೊನೊಕಾಟ್ ಲೀಫ್ಗಳು ಗಳು ಯೂಶ್ವಲಿ ಟೆಂಪ್ರೇಚರ್ ತುಂಬಾ ಜಾಸ್ತಿ ಆದಾಗ ಟು ಅವಾಯ್ಡ್ ಟ್ರಾನ್ಸ್ಪ್ರೇಷನ್ ಏನು ಮಾಡುತ್ತೆ ವಾಟರ್ ಲಾಸ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ರೋಲ್ ಆಗಿಬಿಟ್ಟು ತಮ್ಮನ್ನ ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೆ ವಾಟರ್ ಲಾಸ್ ಆಗದಿರೋ ಥರ ತರ ಸೊ ಅದಕ್ಕೆ ಹೆಲ್ಪ್ ಮಾಡ್ತಾರೋ ಸೆಲ್ ಯಾವುದು ಬುಲಿಫಾಮ್ ಸೆಲ್ಸ್ ಸೊ ಇದಿಷ್ಟು ಪಾಯಿಂಟ್ ಏನಾಯ್ತು ಮೊನೊಕಾಟ್ ಲೀಫ್ ಬಗ್ಗೆ ಆಯ್ತು ಡಿಫ್ರೆನ್ಸಸ್ ಏನಿದೆ ಮೇನ್ ಆಗಿ ಡೈಕಾಟ್ ಲೀಫ್ಗೂ ಮೊನೊಕಾಟ್ ಮೊನೋಕಾಟ್ ಅದನ್ನು ಅದನ್ನ ನೀವು ನೋಡ್ಕೊಳ್ಳಿ ಹಾಗೆ ಈ ಸ್ಪೆಷಲ್ ಸೆಲ್ಸ್ ಗಳೆಲ್ಲ ಇದೆಯಲ್ಲ ಬುಲಿಫಾರ್ಮ್ಸ್ ಸೆಲ್ ಆಗಲಿ ಬಂಡಲ್ ಶೀಟ್ ಸೆಲ್ಸ್ ಆಗಲಿ ಈ ಥರದ್ದೆಲ್ಲ ಸ್ಪೆಷಲ್ ಸೆಲ್ಸ್ ಗಳು ಏನು ಅಂತ ನೋಡ್ಕೊಳ್ಳಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ್ದೆಲ್ಲ ಕಲ್ತ್ಕೊಂಡ್ವಿ ಡೈಕಾಟ್ ರೂಟ್ ಮೊನೊಕಾಟ್ ರೂಟ್ ಡೈಕಾಟ್ ಸ್ಟೆಮ್ ಮೊನೊಕಾಟ್ ಸ್ಟೆಮ್ ಹಾಗೆ ಡೈಕಾಟ್ ಲೀಫ್ ಮತ್ತೆ ಮೊನೋಕಾಟ್ ಲೀಫ್ ಇದ್ರಷ್ಟು ಅನಾಟ್ ಅಮಿನ ನಾವು ಡೀಟೇಲ್ ಆಗಿ ನೋಡ್ ಆಗಿದೆ ಡಯಾಗ್ರಾಮ್ ಏನಾದರೂ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ನೀವು ಅದನ್ನು ಡ್ರಾ ಮಾಡೋದನ್ನು ಕಲ್ತ್ಕೊಂಡಿರಿ ಮೋಸ್ಟ್ ಪ್ರಾಬಬ್ಲಿ ಡಯಾಗ್ರಾಮ್ ಕೇಳಲ್ಲ ಬಿಕಾಸ್ ಈ ಚಾಪ್ಟರ್ ಇಂದ ಬರೋದು ಜಸ್ಟ್ ತ್ರೀ ಮಾರ್ಕ್ ಕ್ವಶನ್ ಬರೋದ್ರಿಂದ ನಿಮಗೆ ಡಯಾಗ್ರಾಮ್ ಕೊಡುವಂತ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ ಕೊಟ್ಟರು ಸಿಂಪಲ್ ಡಯಾಗ್ರಾಮ್ ಯಾವುದಾದ್ರೂ ರೂಟ್ ಬಗ್ಗೆ ಅಥವಾ ಲೀಫ್ ಬಗ್ಗೆ ಕೇಳಬಹುದು ಡೈಕೋಟ್ ಸ್ಟೆಮ್ ಇಲ್ಲಾದ್ರೂ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ತ್ರೀ ಮಾರ್ಕ್ಸ್ ಕೇಳೋಕ್ಕಾಗಲ್ಲ ಸೊ ಹೀಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳಬಹುದು ಇದ್ರ ರಿಲೇಟೆಡ್ ವಿಡಿಯೋ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ ಅದನ್ನು ಕೂಡ ನಾನು ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅದನ್ನ ಬೇಕಿದ್ರೆ ನೀವು ಚೆಕ್ ಮಾಡಿ ಇನ್ನೂ ಡೀಟೇಲ್ ಆಗಿ ಪ್ರತಿಯೊಂದು ಕ್ವಶನ್ಸ್ ಯಾವ ರೀತಿ ಬರ್ಬೋದು ಅಂತ ತಿಳ್ಕೊಳ್ಳಿ ಹಾಗೇನೆ ಇದ್ರದ್ದು ರಿಲೇಟೆಡ್ ನೋಟ್ಸ್ ಏನಿದೆ ಈ ಚಾಪ್ಟರ್ ರಿಲೇಟೆಡ್ ನೋಟ್ಸ್ ಅದನ್ನ ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಅವೈಲಬಲ್ ಇರುತ್ತೆ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಇನ್ನು ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ ಆಲ್ರೆಡಿ ಜಾಯ್ನ್ ಆಗಿರೋರಿಗೆ ನೋಟ್ಸ್ ಅವೈಲೇಬಲ್ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ವಿಡಿಯೋನ ಕಂಪ್ಲೀಟ್ ನೋಡಿದ ಮೇಲೆ ಯಾವುದೇ ರೀತಿ ಡೌಟ್ ಇಲ್ಲದೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಏನೇ ಫರ್ದರ್ ಡೌಟ್ಸ್ ಇದ್ರೂ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಕೇಳಬಹುದು ಅಥವಾ ನನಗೆ ಮೇಲ್ ಮಾಡ್ಬೋದು ನನ್ನ ಇಮೇಲ್ ಐ ಡಿನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲೂ ಕೂಡ ನನಗೆ ಮೇಲ್ ಮಾಡಿ ನಿಮ್ಮ ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡ್ಕೊಳ್ಬೋದು ನನ್ನ ಚಾನಲ್ನ ಇನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಚಾನಲ್ನ ಕೂಡ ನೀವು ಜಾಯ್ನ್ ಆಗಿ ಮೆಂಬರ್ಶಿಪ್ನ ತೊಗೊಳ್ಬೋದು ಚಾನಲ್ ಮೆಂಬರ್ಸ್ಗೆ ಸ್ಪೆಷಲ್ ವೀಡಿಯೋಸ್ ಅಂತ ಅವೈಲೈಬಲ್ ಇರುತ್ತೆ ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಎಕ್ಸ್ಪ್ಲೇಷನ್ ಎಲ್ಲ ಅವೈಲಬಲ್ ಇರುತ್ತೆ ಹಾಗೆ ಡೈರೆಕ್ಟ್ ಚಾಟಿಂಗ್ ಇರುತ್ತೆ ಡೌಟ್ ಕ್ಲಾರಿಫಿಕೇಷನ್ ಎಲ್ಲ ನೀವು ಡೈರೆಕ್ಟಾಗಿ ಮಾಡ್ಬೋದು ನನ್ನ ಜೊತೆ ಚಾಟ್ ಮಾಡ್ಬೋದು ಅಪ್ ಟು ಡೇಟ್ ಎಲ್ಲ ರೀತಿ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಹಾಕ್ತಾ ಇರ್ತೀನಿ ರೆಗ್ಯುಲರ್ ಆಗಿ ಎಮ್ ಸಿ ಕ್ಯೂ ಸಾಲ್ ಮಾಡ್ತಾ ಇರ್ತೀವಿ ಸೊ ನೀವು ಮೆಂಬರ್ ಆಗೋದ್ರಿಂದ ನಿಮಗೆ ಬೆನಿಫಿಟ್ ಇರೋದ್ರಿಂದ ನೀವು ಮೆಂಬರ್ಶಿಪ್ನ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಸೊ ವಿಲ್ ಮೇಟ್ ಇನ್ ನೆಕ್ಸ್ಟ್ ವಿಡಿಯೋ ಟಿಲ್ ದನ್ ಟೇಕ್ ಕೇರ್ ಬಾಯ್ ಆಲ್ ದೆಟ್ಸ್ಟ್ ಫಾರ್ ಯೋರ್ ಎಕ್ಸಾಮ್ಸ್